ಅದೇನೋ ಹೇಳ್ದಂಗಿತ್ತು. ಏನೂ ಇಲ್ಲ, ನನ್ನ ಲವ್ ಮಾಡ್ತೀಯಾ ಅಂದೆ. ನೋಡಿ ಸಿಸ್ಟರ್, ನಾನು ಈ ಹುಡುಗಿಯರ ವಿಷಯದಲ್ಲಿ ತುಂಬಾ ಕೇರ್ಫುಲ್ಲು. ಹುಡುಗಿಯರ್ನ ಅರ್ಥ ಮಾಡ್ಕೊಳ್ಳೋದಲ್ಲೇ ಅರ್ಧ ಆಯತ್ ಕಳ್ಕೊಂಡ್ಬಿಟ್ಟಿದೀನಿ. ಬೇರೆ ಹುಡುಗರ ತರ ನಿನ್ ಹಿಂದೆ ಹಿಂದೆ ಸುತ್ತೋದು, ಹಿಂದೂ ಮುಂದೂ ನೋಡ್ದೆ ಜಾಬ್ ಖಾಲಿ ಮಾಡ್ಕೊಳ್ಳೋದು, ಕೊನೆಗೆ ದೇವದಾಸನಾಗಿ ಬಾರೋನ್ ಹೊಟ್ಟೆ ತುಂಬಿಸಿ ದಾಡಿ ಬೆಳೆಸ್ಕೊಂಡು ಬಾರ್ ಬಾರೋರ ಹತ್ರ ಹೊಡೆಸ್ಕೊಳ್ಳೋದು, ಇವೆಲ್ಲ ಬೇಕಾ ಸಿಸ್ಟರ್? ನೋಡಿ ಸಿಸ್ಟರ್, ಪಲ್ಸರ್ ನೋಡಿ ಪ್ರೀತ್ಸು ನೀವು. ನಾಳೆ ಹೋಂಡಾ ಸಿಟಿ ಕಡೆ ವಾಲಲ್ಲ ಅಂತ ಏನ್ ಗ್ಯಾರಂಟಿ? ದ್ರಾಕ್ಷಿನೆಲ್ಲ ಹುಳಿ ಅನ್ಬೇಡ ನೀನು. ನೀವ್ ಅಲ್ಲೇ 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 ಸ್ಕಿಡ್ ಆಗ್ತಿರೋದು ಸಿಸ್ಟರ್ಸ್. ಐಶ್ವರ್ಯ ರೈನಾ ಲವ್ ಮಾಡ್ಬೇಕು ಅಂತ MBBS ಸೇರ್ಕೊಂಡೆ. ನಮ್ಮ ಅಭಿಷೇಕ್ ಬಚ್ಚನ್ ಅವರು ಮದುವೆ ಮಾಡ್ಕೊಂಬಿಟ್ರು. ಹೋದ್ರೆ ಹೋಗ್ಲಿ, ನಮ್ಮ ಹುಡುಗಿ ಯಾರು ಗೊತ್ತಲ್ಲ, ನಮ್ಮ ಮನೆ ಹುಡುಗಿ ರಕ್ಷಿತನ ಲವ್ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಬಾಸು ಜೋಗಿ ಪ್ರೇಮ್ ಸಾರು ಮದುವೆ ಆಗ್ಬಿಟ್ರು. ಸುಮ್ಮನೆ ಆಗ್ಬಿಟ್ಟೆ. ಈಗ ಯಾರನ್ನಾದ್ರೂ ನಿಮ್ಮಲ್ಲಿ ಲವ್ ಮಾಡೋಣ ಅಂದ್ರೆ ನೀವು ಯಾರೂ ಅರೇಂಜಲ್ಲೇ ಇಲ್ಲ. ಮಿಸ್ಟೇಕ್ ಮಾಡ್ಕೋಬೇಡಿ. ಪದೇ ಪದೇ ಸಿಸ್ಟರ್ 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 ಅಂತ ಯಾಕೆ ಕರಿತಾ ಇದ್ದೀನಿ ಅಂದ್ರೆ ನೀವ್ ಯಾರು ನನ್ನನ್ನ ಲವ್ ಮಾಡ್ಕೊಡ್ದು ಅಂತ. ಏ ತೂ ನಿನ್ನ ಕರೆದ್ರ ಇವತ್ ಸಾಯಂಕಾಲದೊಳ ಕಡೆ ಬ್ಲಾಸ್ಟ್ ಆಗೋ ಬೂದ್ ಗುಮ್ಳಕಾಯಿ ತರ ಇದ್ಯಾ ನನ್ ಮಗನೇ? ಇನ್ನೊಂದ್ ಸೆಕೆಂಡ್ ನೀನ್ ಏನಾದ್ರೂ ಇಲ್ಲಿ ನಿಂತಿದ್ದೆ ಅಂತ ಇಟ್ಕೋ ಹೇಳಿ, ಲಕ್ಷ್ಮಿ ಪಟಾಕಿ ತಂದು ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಒಳ್ಳೆ ಮರ್ಯಾದೆ. ಏನ್ ಮಗ, ಹುಡುಗಿರೇನೋ ಉಗದಂಗಿತ್ತು. ಅದ ಈ ಸುನಾಮಿ ಗೋಪಿ ಸ್ಟೈಲ್ ನೋಡ್ಬಿಟ್ಟು ಈ ಕಾಲೇಜಿಗೆ ಬರೋ ಎಲ್ಲಾ ಹುಡುಗಿಯರು ಕಿಸ್ ಕೊಡ್ತೀನಿ ಕಿಸ್ ಕೊಡ್ತೀನಿ ಕಿಸ್ ಕೊಡ್ತೀನಿ ಅಂತ ಕಿತ್ತಾಡ್ತಾ ಇದ್ರು. ನಾನ್ ಯಾಕಮ್ಮ ಕಿತ್ತಾಡ್ತೀರಾ? ಒಬ್ಬೊಬ್ಬರಾಗಿ ಬರ್ಬೇಡಿ, ಎಲ್ರು ಒಟ್ಟಾಗಿ ಬಂದು ಕಿಸ್ ಕೊಡಿ ಅಂದೆ. ಅದಕ್ಕೆ ಎಲ್ರು ಅಂತ ಫ್ಲೈಯಿಂಗ್ ಕಿಸ್ ಕೊಟ್ಟಿ ಕಳ್ಸಿದ್ರು. ನಮ್ ಚರಣ್ಗೆ ರಾಗಿ ಹುಡುಗರು ಸೇರ್ಕೊಂಡು ಹೊಡಿತಾರು. ರಾಕಿ, ಜೀವನ್ ಕಡೆಯವರು ನಮ್ಮ ಹುಡುಗರು ಹೊಡಿತಾರೆ ಅಂತ ಕಣೋ. ಹುಡುಗಿ ಬೇಕಾಗಿ ಏನೇ ಜಾಸ್ತಿ ಆಯ್ತು? ಏನಕ್ಕೆ ಅವ್ನಿಗೆ ಹುಡ್ತಿತ್ತು? ನೀನ್ ಯಾವನ ಅದನ್ನೆಲ್ಲ ಕೇಳೋದಕ್ಕೆ? ಅದು ನನಗೂ ಅವನಿಗೆ ಸಂಬಂಧಪಟ್ಟಿರೋ ವಿಷಯ. ಅವನು ನಮ್ ಫ್ರೆಂಡು, ನಿನ್ಗೂ ಅವನಿಗೆ 1000 ಇರ್ಬೋದು. ನೀನೇ ಅವನು ಹೊಡೆಯಕ್ಕೆ ಏನ್ ಕಾಲೇಜಲ್ಲಿ ಬೇಜಾ ನಗಾಡ್ತಾ ಇದಾರಂತೆ? ನೋಡ್ರಾಕಿ, ತಪ್ಪೆಲ್ಲ ನಿಮ್ಮವ್ರದೆ. ಏನ್ ವಿಷಯ ಅಂತ ತಿಳ್ಕೊಂಡ್ ಮಾತಾಡು. ಏನದು ರಾಕಿ? ಅದು ಏನೇ, ನೀನಲ್ವಾ ನಮ್ ರವೀನ್ ಲವ್ ಮಾಡ್ತಿದ್ದು? ಮಾಡ್ತಾ ಇದ್ದೆ, ಆದ್ರೆ ಈಗ ಮಾಡ್ತಾ ಇಲ್ಲ. ಯಾಕೆ ಈಗಕ್ಕೆ ಮಾಡ್ತಿಲ್ಲ? ನಾನೀಗ ಚರಣ್ಣ ಲವ್ ಮಾಡ್ತಾ ಇದ್ದೀನಿ. ಏನೇ ಹೆಣ್ಣ ನೀನು, ನಾಚಿಕೆ ಅಲ್ವಾ ನಿಂಗೆ? ಆವಾಗ ಅವನ್ನ ಲವ್ ಮಾಡ್ತಿಲ್ಲಂತೆ, ಈಗ ಇವ್ರನ್ನ ಲವ್ ಮಾಡ್ತೀಯಳಂತೆ. ಏನ್ ಅನ್ಕೊಂಡಿದ್ಯಾ ಲವ್ ಅಂದ್ರೆ? ಏನ್ ಅನ್ಕೊಂಡಿದ್ಯಾ? ನೀನ್ ಹಾಕೊಂಡಿರೋ ಬಟ್ಟೆ ಅನ್ಕೊಂಡ್ಯಾ? ಆವಾಗ ಅವಾಗ ಚೇಂಜ್ ಮಾಡೋದಿಕ್ಕೆ. ನನ್ ಮಗನೇ, ಇನ್ನೊಂದ್ ಸಾರಿ ಏನಾದ್ರೂ ಇವಳ ಜೊತೆ ನಿನ್ನ ನೋಡಿದ್ರೆ ನಿನ್ನ ಅಷ್ಟೇ ಸಾಯಿಸ್ಬಿಡ್ತೀನಿ. ಯಾಕ್ ಜೊತೆಲಿ ಇರಬಾರ್ದು? ಅವಳು ನನ್ ಲವ್ ಮಾಡ್ತಿದ್ದಾಳೆ, ನಾನು ಅವಳು ಲವ್ ಮಾಡ್ತಿದ್ದೀನಿ. ಏನಿವಾಗ ಜೀವ ಎಲ್ಲೋದ್ನು? ಈಗ್ಲೇ ಫೋನ್ ಮಾಡೋ ಮಗ. ಸೆಕೆಂಡ್ 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 ಅಲ್ಲಿ ಲವ್ ಮಾಡ್ತಿದ್ದ ನನ್ನ ಮಗನೇ. ನೀನು ಮಾತಾಡ್ಬೇಡ,
ಅವನು ಇವಳನ್ನ ಮೊದ್ಲಿಂದ ಲವ್ ಮಾಡ್ತಿದ್ದಾನೆ, ಅರ್ಥ ಆಯ್ತಾ? ನನ್ ಮಕ್ಳ ಇನ್ಮೇಲೆ ಯಾವನಾದ್ರೂ ಕಾಲೇಜಲ್ಲಿ ಬಾಲ ಬಿಚ್ಚಿದ್ರೆ ಒಬ್ಬ ಬರ್ಲು ಅತ್ತೆ. ಯಾಕ ಅಕ್ಕಡೆ ಚೂಡು ಏನ್ ವಿಷಯ ಜೀವ? ನಾನ್ ಮೊದ್ಲು ರವಿನ ಇಷ್ಟಪಡ್ತಿದ್ದೆ, ಅದು ಅವನ್ ಬಲವಂತಕ್ಕೋಸ್ಕರ ಅಷ್ಟೇ. ಬರ್ತಾ ಬರ್ತಾ ಅವನ್ ಸರಿ ಇಲ್ಲ ಅಂತ ಗೊತ್ತಾಯ್ತು. ಈಗ ಯಾರು ಬೇರೆ ಹುಡುಗಿನ ಇಷ್ಟಪಡ್ತಿದ್ದಾನಂತೆ. ಆದ್ರೆ ಚರಣ್ ನನ್ನ ಮೊದ್ಲಿಂದನೂ ತುಂಬಾ ಇಷ್ಟಪಡ್ತಾ ಇದ್ದ. ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಪ್ರೀತಿಸೋರ್ನ ಪ್ರೀತಿಸ್ಬೇಕು ಅಂತ ಗೊತ್ತಾಯ್ತು. ನಾನೀಗ ಚರಣ್ನ ಲವ್ ಮಾಡ್ತಾ ಇದ್ದೀನಿ, ಆದ್ರೆ ಇವ್ರು ನನ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಕರ್ಕೊಂಡೋಗೋಣ. ಬಾವಣ್ಣ. ಏಯ್, ಎಲ್ಲಿಗೆ ಕರ್ಕೊಂಡೋಗ್ತಿದ್ಯಾ? ಏಯ್ ನೋಡು, ಇದು ಕಾಲೇಜು, ನೀನ್ ಮಾಡ್ತಾರ ಸರಿ ಇಲ್ಲ. ನನ್ ಲೈಫ್ ಅಲ್ಲಿ ಅವಾಗ ಅವಾಗ ಕ್ರಾಸ್ ಮಾಡಿ ನನ್ ತಲೆ ಕೆಡಿಸ್ತಾ ಇದ್ಯಾ? ಬೇಡ, ನನಗೆ ನಿನ್ ಕತೆ ಎಲ್ಲ ಬೇಕಾಗಿಲ್ಲ, ಇವಳು ನಿನ್ ಲವ್ ಮಾಡ್ಬೇಕಷ್ಟೇ. ಏಯ್, ಯಾಕೆ ಹಿಂಗ ಆಡ್ತಾ ಇದ್ಯಾ? ನೋಡು, ಒಂದ್ ಹುಡುಗಿ ಯಾವಾಗ್ಲೂ ಎಲ್ಲೋ ಹೆಂಗೋ ಲವ್ ಮಾಡಿರ್ಬೋದು, ಅದೆಲ್ಲ ಮುಖ್ಯ. ಈಗ ಹುಡುಗಿ ಹೃದಯ ಯಾವ ಹೃದಯ ಇಷ್ಟಪಡ್ತಾ ಇದೆ ಅನ್ನೋದೇ ಮುಖ್ಯ. ಈಗ ಇವಳ ಹೃದಯ ಅವನ್ ಹೃದಯ ಇಷ್ಟಪಡ್ತಾ ಇದೆ, ಬಿಟ್ಬಿಡು. ಹಾಗಾದ್ರೆ ನೀನ್ ಒಂದ್ ಹುಡುಗಿನ್ ಲವ್ ಮಾಡ್ತಿರ್ತೀಯ, ಅದೇ ಹುಡುಗಿನ್ ನಾನ್ ಲವ್ ಮಾಡ್ತೀನಿ. ಒಂದ್ ವೇಳೆ ಅವಳೇನಾದ್ರೂ ನನ್ ಲವ್ ಮಾಡಿ ನನ್ ಜೊತೆ ಬಂದ್ರೆ ನೀನ್ ಬಿಟ್ಬಿಡ್ತೀಯ? ನೋಡು, ನಾನ್ ಯಾವ ಹುಡುಗಿನೂ ಲವ್ ಮಾಡಲ್ಲ. ಒಂದ್ ವೇಳೆ ಮಾಡಿದ್ರು ನನ್ ಪ್ರೀತಿಸೋಳು ನನ್ ಬಿಟ್ಟು ಹೋಗಲ್ಲ, ನಾನು ಬಿಡಲ್ಲ. ಅಲ್ಲ ರಾಕಿ, ಆಫ್ಟರ್ ಆಲ್ ಲವ್ ಮಾಡಿದ ಹುಡುಗಿನ ನೋಡ್ಕೊಳಕ್ ಆಗಿಲ್ಲ ಅಂದ್ಮೇಲೆ ನಿಮ್ಗೆಲ್ಲ ಯಾಕಿರೋಬೇಕು ಲವ್? ಇದನ್ ಕಾಲೇಜ್ ಅನ್ಕೊಂಡಿದ್ರು ಇಲ್ಲ ಕಲಾಸಿ ಪಾಳ್ಯ ಅನ್ಕೊಂಡಿದ್ರು? ಸ್ಟೂಡೆಂಟ್ ತರ ಬಿಹೇವ್ ಮಾಡಿ, ರೌಡಿಸ್ ತರ ಅಲ್ಲ. ರಾಕಿ, ಏನಿದೆಲ್ಲ? ನಥಿಂಗ್ ಸರ್. ನನಗ್ ಗೊತ್ತು, ಜಾಸ್ತಿ ಮಾತಾಡ್ಬೇಡ. ನಿಂದೇ ಕಿತಾಪತಿ ಅಂತ ನನಗ್ ಚೆನ್ನಾಗ್ ಗೊತ್ತು. ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ವಾರಂಟ್ ಟು ಯು. ಇದೇ ತರ ಮಾಡಿದ್ರೆ ನಿನ್ನ ಕಾಲೇಜಿಂದ ಹೊರಗಾಕ್ಬೇಕಾಗತ್ತೆ. ಏ ಜೀವ ಸರ್, ಏನಿದೆಲ್ಲ? ಹೋಗಿ ಕ್ಲಾಸ್ಗೆ, ಹೋಗಿ ಹೋಗಿ, ಗೋ ಟು ಯುವರ್ ಕ್ಲಾಸಸ್. ಹಾ ಹೋಗಿ. ರಾಕಿ, ಅಣ್ಣ ಕರೀತವ್ರೆ. ಅದೇನಿದೆಯೋ ಸ್ವಲ್ಪ ಬೇಗ ಮಾಡ್ಕೊ. ಅಯ್ಯೋ, ನಾನಿದ್ದೀನಲ್ಲ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಇತರದ್ ಎಷ್ಟೋ ಮಾಡಿದೀನಿ, ಪೇಪರ್ಸ್ ಎಲ್ಲ ನೋಡಿನಲ್ಲ. ಆಯ್ತು, ನೀವ್ ಬೆಳಗ್ಗೆ ಪೇಪರ್ ನೋಡಿ. ಆಯ್ತಣ್ಣ, ನಾವಿನ್ ಬರ್ತೀವಿ. ನಾನು ಹೇಳಿದ್ ಮರಿ ಬಿಡಿ. ಏ, ಎಲ್ಲಾದ್ರೂ ಉಂಟೆ? ಹ, ನಿಂದೇನಪ್ಪ ಸಮಾಚಾರ? ಅಣ್ಣ, ಫೈಲು ಅದ ಅಣ್ಣ. ಹಾಕಿ ಬಂದ. ಹಾ, ಬರಾಕಿ. ನೋಡ್ ಸುರೇಶ, ನನ್ ತಮ್ಮ. ನಮಸ್ಕಾರ. ತಮ್ಮ, ಅಣ್ಣ, ಬಂಧು ಬಳಗ ಎಲ್ಲ ಇವನೇ. ನಾನು ಏನೇ ಸಂಪಾದನೆ ಮಾಡಿದ್ರು ಇವನಿಗೋಸ್ಕರನೇ. ನನ್ನ ಸರ್ವಸ್ವನು ಇವನೇ. ನಿನ್ ಕೆಲಸನ ಮಾಡ್ಕೊಡ್ತೀನಿ, ಹೊರಡು. ಸರಿ ಅಣ್ಣ, ಬರ್ತೀನಿ. ಏಯ್, ಯಾಕೋ ಹೇಳಿಲ್ಲ, ನಿಮ್ಮ ಅಣ್ಣ ನಾನು. ನಿನ್ನ ಮೈ ಬಿಟ್ಬಿಟ್ರೆ ನಾನ್ ಸುಮ್ಮನೆ ಬಿಟ್ಬಿಡ್ತೀನಾ? ಏಯ್, ಕಕ್ಕ ಮರ ಅವನ. ಏನಲ್ಲ, ನನ್ನ ತಮ್ಮನ ಮೇಲೆ ಕೈ ಮಾಡ್ತೀಯ? ನಮ್ಮನ ಇವ್ರ ಹಾಕೋತೀಯ? ಏನ ಏಯ್, ಏನ್ ಹಂಗ ಗುರಾಯಿಸ್ತೀಯತ್ತಕಂಡ ಬಿಸಾಕ. ರಾಕಿ, ನಿಮ್ ಅಣ್ಣ ಅಂತ ನಾನು ಇದೀನಿ ಕಣ, ಎಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೆದರ್ಬೇಡ ಕಣ. ಹ್ಮ್, ಸ್ನಾನ ಆಯ್ತು, ಪೂಜೆ ಮಾಡಿದ್ದಾಯ್ತು, ತಿಂಡಿನೂ ರೆಡಿ ಮಾಡಿಟ್ಟಿದ್ದಾಯ್ತು. ನನ್ ಮುದ್ದಿನ ಮಗ ಇನ್ನೂ ಎದ್ದಿದ್ದಾನೋ ಇಲ್ವೋ? ಜೀವ, ಜೀವ. ಅಮ್ಮ, ಏನಮ್ಮ, ದೇವ್ರ ಹತ್ರ ಏನ ಕಂಪ್ಲೇಂಟ್ ಮಾಡ್ತಿರೋ ಆಗಿತ್ತು? ನಾನ್ ನಿನ್ ಮಗನಮ್ಮ, ನಾನು ಆಗ್ಲೇ ರೆಡಿ ಆಗ್ಬಿಟ್ಟೆ.
ನನ್ ಮಗ ತುಂಬಾ ಬುದ್ಧಿವಂತ, ತುಂಬಾ ಚುರುಕು ಅಂತ ನನಗ್ ಗೊತ್ತಪ್ಪ. ಒಂದ್ ನಿಮಿಷ ಇರು, ತಗೋ. ಅಮ್ಮ ಯಾಕಪ್ಪ ಮನೆ ಕೆಲಸ ಮಾಡೋ ಅಮ್ಮನಿಗೆ ಬೈಕ್ ಕೊಡಿಸೋ ಶಕ್ತಿ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಿದೀಯಾ? ಹಾಗಲ್ಲಮ್ಮ, ನಾನ್ ಕೆಲಸ ಮಾಡ್ತೀನಲ್ಲ ಎಂಜಿನಿಯರ್ ಮಹಂತೇಶ್ ಕುಮಾರ್ ಅವ್ರ ಮನೇಲಿ ಇದನ್ನ ಕೊಟ್ರಪ್ಪ. ಅವ್ರ ಮಗ ಕಾಲೇಜ್ಗೆ ಹೋಗ್ತಿರುವಾಗ ಆ ಬೈಕ್ ಅನ್ನ ಉಪಯೋಗಿಸ್ತಿದ್ದ. ಅವನ್ ಫಾರಿನ್ಗ್ ಹೋಗಿ ಸೆಟ್ಲ್ ಆದ್ಮೇಲೆ ಆ ಬೈಕ್ ಅನ್ನ ಸುಮ್ನೆ ಮನೇಲೆ ಇಟ್ಟಿದ್ರು. ಒಂದ್ ವಿಷಯ ಗೊತ್ತ ಜೀವ, ನಾನು ಆ ಮಹಂತೇಶ್ ಅವ್ರ ಮನೇಲಿ ಕೆಲಸ ಮಾಡ್ತಿರೋದು 10 ವರ್ಷ ಆಗಿದೆ ಕಣ. ಅವರು ಬೋನಸ್ ಕೊಡ್ತೀನಿ ಅಂತ ಹೇಳಿದಾಗ್ಲೇ ನನಗ್ ಗೊತ್ತಾಗಿದ್ದು. ಬೋನಸ್ ಅಂತ ನನಗ್ ಬೇರೇನು ಬೇಡ, ಆ ಬೈಕ್ ಅನ್ನ ನನ್ ಮಗನ ಕೊಟ್ಬಿಡಿ ಅಂತ ಕೇಳ್ದೆ. ಮಗನ್ನ ಕಷ್ಟಪಟ್ಟು ಡಾಕ್ಟರ್ ಓದಿಸ್ತಿದ್ದಾಳಲ್ಲ ಅಂತ ಕನಿಕರ ತೋರಿಸಿ ಕೊಟ್ಬಿಟ್ರು ಕಣ. ಜೀವ ಜೀವ ಅಳ್ಬೇಡಪ್ಪ, ನೀನ್ ಮಾತ್ರ ಅಳ್ಬಾರ್ದು ಕಣ. 20 ವರ್ಷ ಆಯ್ತು ನಿನ್ ಕಣ್ಣಲ್ಲಿ ನೀರ್ ನೋಡಿ. ಅವತ್ತಿಂದ ಇವತ್ತಿನವರೆಗೂ ಒಂದ್ ಹನಿ ಕಣ್ಣೀರ್ ಹಾಕದಿರೋ ಹಾಗೆ ಬೆಳೆಸಿದೀನಿ ನಿನ್ನ. ಅಳ್ಬಾರ್ದಪ್ಪ ನೀನು. ಕೊನೆ ಸಲ ನಿನ್ ಕಣ್ಣಲ್ಲಿ ನೀರ್ ಬಂದಿದ್ ಯಾವಾಗ ಅಂತ ಜ್ಞಾಪಕ ಇದೆಯಾ? ರೀ ನಿಮ್ಗೇನು ಆಗಲ್ಲ, ಬೇಗ ಹುಷಾರಾಗಿ ಬಿಡ್ತೀರಾ. ನಾನು ದೊಡ್ಡ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಏನಮ್ಮ ಹೇಗಾದ್ರೂ ಮಾಡಿ ನನ್ ಗಂಡನ ಉಳಿಸ್ಕೊಡಿ, ಒತ್ತಾಡ್ತಾ ಇದಾರೆ ಡಾಕ್ಟ್ರೆ. ಆಗಲ್ಲಮ್ಮ, 3 ಲಕ್ಷ ತಂದು ಕಟ್ಟಿದ್ರೆ ಆಪರೇಷನ್, ಇದ್ರೆ ನಾವು ಏನು ಮಾಡಕ್ಕಾಗಲ್ಲ. 1 ಲಕ್ಷ ರೂಪಾಯಿ ನಾನು ಎಲ್ಲಿ? ಸುಮ್ನೆ ತಲೆ ತಿನ್ಬೇಡಿ, ಹೋಗಮ್ಮ. ನಾವು ಬಡವರು, ನಿಮಗೆ ಚಿಕಿತ್ಸೆ ಕೊಡಿಸುವಷ್ಟು ಹಣ ನಮ್ಮ ಹತ್ರ ಇರ್ಲಿಲ್ಲ. ಹಣ ಕೊಡದೆ ಯಾವ ಡಾಕ್ಟರ್ ಚಿಕಿತ್ಸೆ ಕೊಡಲ್ಲ. ಆದ್ರೆ ನಮಗ್ ಬಂದಂತ ಪರಿಸ್ಥಿತಿ ನಮ್ ಮಗನಿಗೆ ಬರಬಾರ್ದು. ನಮ್ಮಂತ ಪರಿಸ್ಥಿತಿಯಲ್ಲಿರೋ ಸಾವಿರಾರು ಜನಕ್ಕೆ ನಮ್ ಜೀವ ಜೀವ ಕೊಡ್ಬೇಕು. ನಿಮ್ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ನಮ್ ಜೀವನ ಒಬ್ಬ ಒಳ್ಳೆ ಡಾಕ್ಟರ್ನಾಗ್ ಮಾಡ್ತೀನಿ. ಜೀವ ಇನ್ಮೇಲೆ ಯಾವ ಕಾರಣಕ್ಕೂ ನಿನ್ ಕಣ್ಣಲ್ಲಿ ಒಂದ್ ಹನಿ ನೀರು ಬರಬಾರ್ದು. ಹಾಗ್ ಬೆಳೆಸೋ ಜವಾಬ್ದಾರಿ ನಂದು. ಅಳ್ಬೇಡಪ್ಪ ಜೀವ, ನೀನ್ ನನ್ ಜೀವ ಕಣು. ಇನ್ಮೇಲೆ ಸಂತೋಷಕ್ಕೂ ನಿನ್ ಕಣ್ಣಲ್ಲಿ ಒಂದ್ ಹನಿ ನೀರು ಬರಬಾರ್ದು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅಮ್ಮ ನಾನ್ ನಿನ್ ಕನ್ಸು ನನ್ಸ್ ಮಾಡೋ ಮಗನಮ್ಮ. ಕಾಲೇಜಿಗೆ ಲೇಟ್ ಆಯ್ತು, ಹೋಗ್ಬೇಕಲ್ಲ, ತಿಂಡಿ ತಿನ್ಕೊಂಡು ಹೋಗು, ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಕಣೋ. ಕಾಫಿ ತಗೊಳ್ರಿ. ನಂದಿನಿ ಕಾಲೇಜ್ ಹೋದ್ಲಾ? ಇನ್ನೂ ಇಲ್ಲ ರೀ,
ಟೈಮ್ ಬೇರೆ ಆಯ್ತು, ಏನ್ ಮಾಡ್ತಿದಾಳೋ ಏನೋ. ನಂದಿನಿ, ನಂದಿನಿ ಬಂದೆ. ಯಾಕೆ ಹಾಗ ಕೂಗಾಡ್ತಾ ಇದೀಯಾ? ಕಾಲೇಜಿಗೆ ಟೈಮ್ ಆಯ್ತು ರೀ. ಆಗ್ಲಿ ಬಿಡೆ, ಈಗೇನ್ ಅವಳು ಕಾಲೇಜ್ ಹೋಗಿ ಓದಿ ನಾಳೆ ಅವಳು ದುಡ್ಡು ಸಂಪಾದನೆ ಮಾಡಿ ತಂದು ಕೊಡ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ವಲ್ಲ, ಇಷ್ಟೆಲ್ಲ ಸಂಪಾದನೆ ಮಾಡಿದ್ ಯಾರಿಗೋಸ್ಕರ? ಅವಳಿಗೋಸ್ಕರ ತಾನೆ. ಅಲ್ಲೋಡೆ ನನ್ ಮಗಳನ್ನ. ಹಾಯ್ ಪಾಪಾ. ಹಾಯ್ ಮಮ್ಮಿ. ಹಾಯ್. ಓಕೆ, ನನ್ ಲೇಟ್ ಆಗ್ತಿದೆ, ನಾ ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು. ಸರಿ, ನಾ ನಿಮ್ ಬರ್ಲಾ? ಸರಿ. ಬೈ ಪಾಪಾ. ಓಹೋ, ಏನಮ್ಮ ಇವತ್ತು ವಿಶೇಷ? ನಾನೇ ದೇವಸ್ಥಾನಕ್ಕೆ ಹೋಗಕ್ಕೆ ಹೇಳ್ತೀರಿ. ಓ ಐ ಸಿ. ಓಕೆ ಪಾಪಾ, ನಾ ಬರ್ತೀನಿ. ಓಕೆ ಓಕೆ, ಬೈ ಬೈ ಬೈ. ದೇವ್ರೆ, ನಮ್ಮಮ್ಮ ಕೊಟ್ಟಿರೋ ಈ ಕುಂಕುಮನ ಹೇಗಾದ್ರೂ ಮಾಡಿ ಅವಳು ತಗೊಳ್ಳೋ ಹಾಗೆ ಮಾಡಪ್ಪ. ಕೂತ್ಕೋ ಜೀವ. ಜೀವ, ಏನಮ್ಮ? ದೇವಸ್ಥಾನದಲ್ಲಿ ಒಬ್ಬ ಹುಡುಗಿ ನಿಂತಿದ್ಲಲ್ಲ, ನೋಡ್ದ್ಯಾ? ನೋಡ್ದೆ. ತುಂಬಾ ಚೆನ್ನಾಗಿದ್ಲಲ್ಲ. ನಿನಗಿಷ್ಟ ಆದ್ಲಮ್ಮ? ಸರಿ, ನೀ ಕಾಲೇಜ್ ಹೊರಡು, ನಾ ಮನೆಗೆ ಹೋಗ್ತೀನಿ. ಡ್ರಾಪ್ ಮಾಡಿ ಹೋಗ್ತೀನಿ ಅಮ್ಮ. ಬೇಡಪ್ಪ, ನಿನಗೆ ಲೇಟ್ ಆಗುತ್ತೆ. ನೀನ್ ಹೊರಡು, ನಾನು ಆಟೋದಲ್ಲಿ ಮನೆಗೆ ಹೋಗ್ತೀನಿ. ಸರಿ, ಬರ್ತೀನಮ್ಮ. ಹರೇ ಜೋಗಿ, ಜೋಗಿ. ಹಾಯ್ ಫ್ರೆಂಡ್, ಮೈ ನೇಮ್ ಇಸ್ ಜೋಗಿ. ದಟ್ಸ್ ಗುಡ್. ಹೇ ಜೋಗಿ, ಪ್ಲೀಸ್ ಡ್ಯಾನ್ಸ್ ಮಾಡು. ಓಕೆ 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 ಫ್ರೆಂಡ್ಸ್, ಎಂಜಾಯ್ ಮಾಡೋಣ. ಅರ್ಚನಾ, ನೋ ಭಾಗ್ಯವ ಬೌವ ಬೌವ ಕೇಳ್ತಾರ ವಸಿ, ಕುಣ್ತ 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 ಮಾಡುಮ. ಮ್ಯೂಸಿಕ್ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಜೋಗಿ ಸಾಂಗ್. ಏನ ಮಾದೇಶ, ಯಾವಾಗ್ಲ ಬಂದೆ ಜೈಲಿಂದ? ಜೈಲ್ಗಾ? ನೋ, ನಾನೆಲ್ಲೋ ಹೋಗಿದ್ದೆ. ಮತ್ತೆ ನಲ್ಗ ಹೋಗಿದ್ದೆ? ಹೊಟ್ಟೆ ನೋವು ಬಂದು ವಿಕ್ಟೋರಿಯಾ ಹಾಸ್ಪಿಟಲ್ ಜನರಲ್ ವಾರ್ಡ್ ಅಲ್ಲಿ ಮಲಗಿದ್ದೆ ಕಣ್ರು. ನೀನು ಜೋಗಿ ಅಲ್ಲ ಕಣೋ, ರೋಗಿ. ನಿಮ್ ಭಾಗ್ಯವ ಬಂದ್ರು ಬಾರೋ, ಕೂತ್ಕೊಳ ಬಾರೋ. ವಾಟ್ ಇಸ್ ದಿಸ್? ಇದೇನ್ ಕ್ಲಾಸ್ ಅನ್ಕೊಂಡ್ಯಾ ಅಥವಾ ಫಿಶ್ ಮಾರ್ಕೆಟ್ ಅನ್ಕೊಂಡ್ಯಾ?
ಬರ್ತಾ ಬರ್ತಾ ನಿಂದ ಅತಿ ಆಯ್ತು. ನೋಡವ್ವ ಏನವ ನೀನು, ಭಾಗ್ಯವಂತನ ಆಡ್ತೀಯ ಅಂದ್ರೆ ಒಳ್ಳೆ ಬಿಡ್ನ ಒಂಥರ ಆಡ್ತೀಯಲ್ಲವೋ. ಒಂದ್ ವಿಷಯ ಹೇಳ್ತೀನಿ ಕೇಳು, ನಾನಾಗ ನಾನಯ್ಯ ಯಾರ ತಂಟಗೂ ಒಯ್ಕಿಲ್ಲ, ನನ್ ತಂಟಿಗ್ ಬಂದವ್ರನ್ನ ಬಿಡೋಕಿಲ್ಲ ಅಂತ ಜೋಗಿ ಅಣ್ಣವ್ರ ಹೇಳವ್ರೆ. ಗೆಟ್ ಔಟ್. ಅದೇನ ಐ ಸೆಡ್ ಗೆಟ್ ಔಟ್ ಆಫ್ ಮೈ ಕ್ಲಾಸ್. ಏನ್ ಹೇಳ್ತೀವ ಹೊಸ ಕನ್ನಡದಾಗ ಹೇಳವು. ಹೋಗ ಆಚೆ. ಹಿಂಗ ಹೇಳಿದ್ರೆ ನಾನು ಹೆಂಗ್ ಹೋಯ್ತೀನಿ ತೋರ್ತೀನಿ ನೋಡ್ತೀಯ. ಸೈಲೆನ್ಸ್. ಎಕ್ಸ್ಕ್ಯೂಸ್ ಮೀ ಮೇಡಮ್. ಎಸ್ ಮೇ ಐ ಕಮ್ ಇನ್? ಕಮ್ ಇನ್. ಬೈ ದಿ ಬೈ, ವಾಟ್ಸ್ ಯುವರ್ ನೇಮ್? ನಂದಿನಿ. ಸಿಟ್ ಡೌನ್. ಇವಳೇನಿಲ್ಲಿ? ದೇವ್ರೆ ಏನಪ್ಪ ನಿನ್ ಮಹಿಮೆ? ಲೋ ಜೀವ ಬೇಡ ನೋಡು, ನಿಮ್ಮಮ್ಮ ನೀನ್ ಓಚಿ ಡಾಕ್ಟರ್ ಮಾಡ್ಬೇಕು ಅಂತಿದ್ದಾರೆ. ನೀನ್ ನೋಡಿದ್ರೆ ಈ ಹುಕ್ಕೊಟ್ಟು ನಿನ್ ಲವ್ ಫಸ್ಟ್ ಸೆಟ್ ಮಾಡ್ಕೊತಾ ಇದೆಯಲ್ಲೋ. ಫಸ್ಟ್ ಹುಡುಗಿ ಎಂತಳು ಅಂತ ನೋಡು. Class, today I'm going to start organic halogen compounds. ಛೇ, ಈ ಹುಡುಗರೆಲ್ಲ ಹೀಗೆ. ಜೂನಾದ್ರೂ ಸ್ವಲ್ಪ ಪರವಾಗಿಲ್ಲ, ನನ್ಗೆ ಇಷ್ಟ ಆಗೋ ಥರ ಇದಾನೆ ಅಂತ ಅನ್ಕೊಂಡಿದ್ರೆ ಒಳ್ಳೆ ಕಚ್ಕೊಂಡು ತಿನ್ನೋ ಥರ ನೋಡ್ತಾನೆ. ಹಲೋ ರೀ ಮಿಸ್ಟರ್, ನಾಚಿಕೆ ಆಗೋದಿಲ್ಲ ನಿಮ್ಗೆ ಈ ಥರ ಎಲ್ಲ ನೋಡೋದಿಕ್ಕೆ? ನಿಮ್ಮನ್ನ ಹೋಗಿ ಹೋಗಿ ಒಬ್ಬ ಒಳ್ಳೆ ಹುಡುಗ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಗ್ತಿದೆ ನೀವು ಎಂಥವ್ರು ಅಂತ. ಹಲೋ ಹಲೋ ಹಲೋ, ಯಾಕ್ರಿ ಹೀಗಾಡ್ತಾ ಇದೀರಿ? ಅಲ್ಲ, ನಿಮ್ಗೆ ತುಂಬಾ ತಾಳ್ಮೆ ಇದೆ, ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ಒಳ್ಳೆ ಬಜಾರಿ ಆಡ್ದಂಗ ಆಡ್ತಿರಲ್ರಿ. ಈ ಹುಡುಗಿರ್ ಎಲ್ಲ ಹೀಗೇನಪ್ಪ? ಮತ್ತೆ ನೀವ್ ಯಾಕೆ ಹಾಗೆ ನೋಡ್ಬೇಕಿತ್ತು? ಅಯ್ಯೋ ನಿಮ್ಮ ಯಾಕೆ ನೋಡ್ದೆ ಅಂತಂದ್ರ, ನೋಡ್ರಿ ನನಗೆ ಇಷ್ಟ ಆಗದನ್ನ ನೋಡಿ ಇಷ್ಟಪಡದ ನನ್ನ ಪಾಲಿಸಿ. ನಿಮ್ಮನ್ನ ನೋಡ್ದೆ, ಚೆನ್ನಾಗಿದ್ರಿ ಅದಕ್ಕೆ ನೋಡ್ದೆ. ಇಷ್ಟೊತ್ತು ನೋಡ್ತಿದ್ನಲ್ಲ, ನೋಡ್ಬೇಕಾಯ್ತು, ನಾನು ಯಾವ್ದು ನೋಡಿಲ್ಲ. ನಂದಿನಿ ಏನೈತೆ? ಅಜೀವ ನಂದಿನಿ, ನಾನೆಲ್ಲ ನೋಡ್ತಾ ಇದ್ದೆ, ನೀನ್ ಅನ್ಕೊಂಡಿರೋ ತರ ಅಲ್ಲಮ್ಮ ಜೀವ. ಪಾಪ ಅವನ್ಗ ಅಪ್ಪ ಇಲ್ಲ, ಅವ್ರ ಅಮ್ಮನೇ ಅವನ್ಗಿಲ್ಲ. ಅವ್ರ ಅಮ್ಮ ಅವನ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದಾರೆ ಡಾಕ್ಟರ್ ಮಾಡ್ಬೇಕು ಅಂತ. ಎಲ್ರ ಜೊತೆ ಜಾಲಿಯಾಗಿರ್ತಾನೆ, ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್. ಫ್ರೆಂಡ್ಸೇ ಅವನ್ಗೆಲ್ಲ, ಫ್ರೆಂಡ್ಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನಿಂಗೊಂದ್ ವಿಷಯ ಗೊತ್ತಾ, ಜೀವ ಇದುವರೆಗೂ ಯಾರನ್ನು ಲವ್ ಮಾಡಿಲ್ಲ. ಜೀವ ಬಗ್ಗೆ ಇಷ್ಟೊತ್ತು ಹೇಳಿದಕ್ಕೆ ಥ್ಯಾಂಕ್ಸ್ ಕಣೆಮ್ಮ. ಕೊನೆಯಲ್ಲಿ ಏನೋ ಹೇಳಿದ್ಯಲ್ಲ, ಜೀವ ಇದುವರೆಗೂ ಯಾವ ಹುಡುಗಿನೂ ಲವ್ ಮಾಡಿಲ್ಲ ಅಂತ, ಆದ್ರೆ ಇನ್ಮುಂದೆ ಲವ್ ಮಾಡ್ತಾನೆ. ಅಮ್ಮ ಅಮ್ಮ, ಅಮ್ಮ ಜೀವ ಇವಾಗ ಬಂದ್ಯನೋ? ಕೆಳಗಡೆ ಎಲ್ಲ ಹುಡುಕ್ತಿದ್ನಲ್ಲ ಅಮ್ಮ, ಇಲ್ಲೇನಮ್ಮ ಮಾಡ್ತಾ ಇದ್ಯಾ? ನಾನ್ ದೇವಸ್ಥಾನದಿಂದ ಬರ್ತಿರುವಾಗ ಅಲ್ಲಿ ಗುಲಾಬಿ ಹೂವಿನ ಗಿಡ ಮಾರ್ತಿದ್ರು. ನಿನ್ ಗುಲಾಬಿ ಹೂವು ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ನಮ್ಮನೇಲೆ ನೆಡೋಣ ಅಂತ ತಗೊಂಡ್ ಬಂದೆ. ಎಷ್ಟ್ ಚೆನ್ನಾಗಿದೆ ಅಲ್ಲೇನೋ ಹೂವ. ಹ್ಮ್, ಚೆನ್ನಾಗಿದ್ಯಮ್ಮ. ಈ ಹೂ ನೋಡಕ್ಕೆ ನಿಂತರನೇ ಇದೆ ಅಲ್ಲ. ಆದ್ರೆ ನನ್ ಜೀವನ ಹೂವಿನ ತರ ಅಲ್ಲಪ್ಪ, ಅದ್ರ ಕೆಳಗಿದೆ ನೋಡು ಮುಳ್ಳು, ಅದ್ರ ತರ. ಅಮ್ಮ ಏನಾಯ್ತು? ಅವಳು ಅವಳು ನಂದಿನಿ ಕಣ, ನಮ್ ಕ್ಲಾಸ್. ಆ
ಸಾರಿನೋ. ಅಲ್ಲ, ಒಳ್ಳೆ ಬ್ರೇಕ್ ಫೇಲ್ ಆಗಿರೋ ಗಾಡಿ ತರ ಬಂದ್ ಗೊತ್ತಿರಲ್ಲ, ನಮ್ಮಂತ ಹುಡುಗರ್ ಗತಿ ಏನಾಗೋದ್ ಬೇಡ. ಅಯ್ಯೋ, ನಮ್ ಕಾಲೇಜಿಗೆ ಬಂದು ನಮ್ ಫ್ರೆಂಡ್ಸ್ಗೆ ಹೊಡಿತ್ಯಾ? ಹೋಗಲೇ ಹೋಗ, ಏನ್ ಗುರಾಯ್ತ್ಯಾ? ಜೀವ, ನನಗೂ ನಿನಗೂ ದ್ವೇಷ ಇರ್ಬೋದು, ಇದ್ರೂ ನೀನ್ ಪ್ರಾಣ ಕಾಪಾಡಿದ್ಯಾ ಕಣ, ತುಂಬಾ ಥ್ಯಾಂಕ್ಸ್ ಜೀವ. ಏಯ್, ಫ್ರೆಂಡ್ಶಿಪ್ ನಲ್ಲಿ ಥ್ಯಾಂಕ್ಸ್ ಅಲ್ಲ. ಯಾಕೋ ಜೀವ, ನಿಂದೇನು ಅಭ್ಯಂತರ ಇಲ್ಲ ಅಂದ್ರೆ ನಿನ್ನ ಹತ್ರ ಒಂದು ವಿಷಯ ಹೇಳೋಣ ಅಂತ. ಇನ್ಮೇಲೆ ನಾವ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಕಣ. ರಾಕಿ, ಯಾವತ್ತು ಈ ಜೀವ ಸ್ನೇಹ ಬಯಸೋನು ಅದನ್ನ ಬೇಡ ಅಂತೀನೇನು? ಜೀವ, ಇವತ್ ನನಗೆ ಬಹಳ ಸಂತೋಷ ಆಗ್ತಿದೆ ಕಣ. ಅದೇ ಖುಷಿಲಿ ನಿನ್ ಫ್ರೆಂಡ್ಸ್ಗೆ, ನನ್ ಫ್ರೆಂಡ್ಸ್ಗೆ, ನಿನಗೆ ಪಾರ್ಟಿ ಕೊಡ್ಬೇಕು ಅಂತಿದ್ದೆ, ನೀನ್ ಬರ್ಲೇಬೇಕು ಕಣ. ಜೀವ, ಏಯ್ ಸಾರಿ, ನಮ್ಮಅಮ್ಮ ನನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಹಾರ್ಟ್ ಪೇಷಂಟ್ ಬೇರೆ, ನನ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗು. ಏಯ್ ರಾಕಿ ಜೊತೆ ಹೋಗ್ ಬರೋ, ಸರಿನಾ? ಬೈ ಫ್ರೆಂಡ್ಸ್. ಬರ್ಲಾ ಮಗ? ಬೈ. ಓಕೆ ಫ್ರೆಂಡ್ಸ್, ಹೋಗೋಣ. ತಂದೆ, ಲೋ ಬಂದ್ರೋ ಇಲ್ಲಿ. ನೀವು ಲವ್ ಮಾಡ್ತಾ ಇದ್ರಲ್ವಾ? ಯಾಕ್ ಬರ? ಲವ್ ಲವ್ ನಾ ಚೆನ್ನಾಗಿಲ್ ಬಂದ್ರ ಕಿಚ್ಚ ಕಿಚ್ಚ, ನಾನು ಲವ್ ಮಾಡ್ಬೋದಲ್ವಾ? ಯಾಕ್ ಗೌರ ಅಂತ ಹೇಳ್ತಿದ್ಯಾ? ನೀನ್ ಯಾರು ಲವ್ ಮಾಡ್ತಾ ಇದ್ಯಾ? ಅದೇ ನಮ್ ಕ್ಲಾಸ್ ಬಿದ್ರೆ ನಂದಿನಿ, ಅವಳ ಅಣ್ಣ ಲವ್ ಮಾಡ್ತಾರ. ಓ ಹೌದಾ? ಅದಕ್ಕೆ ಗುರು ನೀ ಕಾಲೇಜಲ್ಲೆಲ್ಲ ಅವ್ಳು ಹುಡುಕ್ತಾ ಇದ್ದೆ. ನೀನೇನ್ ಗುರು, ನಿನ್ಗಿರೋ ಬ್ಯಾಗ್ ಅವನಿಗೆ ನೂರಾರು ಹುಡುಗರು ಸಿಗ್ತಾರೆ. ನೀನ್ ಹೋಗಿ ಹೋಗಿ ಅವಳು ಲವ್ ಹೊಡಿತಾ ಇದ್ಯಾ? ಅಚ್ಚ, ನನ್ಗೆ ಯಾಕೋ ಅನುಮಾನ ಗುರು, ಅವಳು ಯಾಕೋ ಬುಕ್ ಆಗ್ಬಿಟ್ಟವಳು. ಬುಕ್ ಆಗಲ್ಲ, ಏನಿಲ್ಲ, ಅವ್ಳು ಲವ್ ಮಾಡ್ತಿರೋ ನನ್ನ, ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ. ಅವಳು ನನಗ್ ಬೇಕೇ ಬೇಕು. ಅವಳು ಏನಾದ್ರು ನನಗ್ ಸಿಗ್ಲಿಲ್ಲ ಅಂದ್ರೆ ನನ್ ಮಕ್ಕಳ ನಿಮ್ಮನ್ನು ಸಾಯಿಸಿ, ಅವಳನ್ನು ಸಾಯಿಸಿ, ನಾನು ಸತ್ತೋಗ್ತೀನಿ. ಮುಸ್ಕೊಳ್ಳೆ ಕ್ಲಾಸಿಗೆ ಬಂದ್ರಲ್ಲ. ಇವತ್ತಿನ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಕಣೆ? ನನಗೂ ಇಷ್ಟ ಆಯ್ತು. ನಾನ್ ನಿನ್ನೆ ಬಂದಿರ್ಲಿಲ್ಲ ಅಲ್ವಾ?
ಹಾಗೆ ನೋಡ್ತಾ ಇದ್ಯಾ? ಯಾರವಳು? ಅವಳ ಪ್ರತೀಕ್ಷಾ ಅಂತ, ಇದೇ ಕಾಲೇಜಲ್ಲಿ ಓದ್ತಾ ಇರೋದು, ಬಟ್ ನಮ್ ಕ್ಲಾಸ್ ಅಲ್ಲ. ಅವಳು ಜೀವನ್ನ ಮೊದ್ಲಿಂದನೂ ಲವ್ ಮಾಡ್ತಾ ಇದ್ದಾಳೆ. ಅವಳೇ ಜೀವನ ಲವ್ ಮಾಡ್ತಾ ಇರೋದು, ಅವನೇನ್ ಲವ್ ಮಾಡ್ತಿಲ್ಲ ಅವಳನ್ನ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಬೇಗ ನಿನ್ ಲವ್ ಬಗ್ಗೆ ಜೀವನ ಹತ್ರ ಹೇಳ್ಬಿಡು ಅಂತ. ನಾನಿನ್ ಬರ್ಲ. ಹಾಯ್ ನಂದಿನಿ. ಹಾಯ್ ನಂದಿನಿ, ಅದು ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳಿ? ನಾನ್ ಮನೆಗ್ ಹೋಗ್ಬೇಕು. ಮನೆಗ? ಯಾಕೆ, ಕ್ಲಾಸಿಗ್ ಬರಲ್ವಾ? ನಾಳೆ ನನ್ ಬರ್ತ್ಡೇ, ಡ್ಯಾಡಿ ಬಂದಿದ್ದಾರೆ, ಶಾಪಿಂಗ್ ಬೇರೆ ಹೋಗ್ಬೇಕು. ಏನೋ ಹೇಳ್ತಿದ್ರಲ್ಲ, ಏನ್ ಹೇಳಿ? ನಾಳೆ ನಿನ್ ಬರ್ತ್ಡೇನಾ? ಹೌದು, ನಾಳೆ ನೀವು ಬನ್ನಿ. ಸರಿ, ನನ್ಗಿನ್ ಲೇಟ್ ಆಗ್ತದೆ, ನಾ ಹೊರಡ್ತೀನಿ. ಹಾಯ್ ರಾಕಿ, ಇಲ್ಲೇನ ಮಾಡ್ತಾ ಇದ್ಯಾ? ಅದು ನಂದಿನಿ. ಹೌದು ನಂದಿನಿ. ನಾಳೆ ಅವಳ್ದು ಬರ್ತ್ಡೇ ಅಂತ ಕಣೋ. ಮೂರ್ ದಿವಸದ ಮುಂಚೆನೆ ಗೊತ್ತು ನನ್ಗೆ. ಏನು, ಮೂರ್ ದಿನದ ಮುಂಚೆನೆ ನಿನಗ್ ಗೊತ್ತಾ? ಹೂನಾ, ಯಾಕೆ? ಯಾಕಿಲ್ಲ, ನಂದಿನಿ ಗಿಫ್ಟ್ ಪರ್ಚೇಸ್ ಮಾಡ್ಬೇಕಾಗಿತ್ತು. ಬಾ ಹೋಗೋಣ. ಸರಿ ಬಾ ಹೋಗೋಣ. ಯಾಕೆ ರಾಕಿ ನಗ್ತಾ ಇದ್ಯಾ? ಏನಿಲ್ಲ, ಅವಳೆ ಹಾವು ಮುಗಿಸಿ ತರ ಕಿತ್ತಾಡ್ತಿದ್ರೆ. ಈಗ ನೋಡಿದ್ರೆ ಕಿಲಾಡಿ ಜೋಡಿ ವಿಷ್ಣುವರ್ಧನ್ ದ್ವಾರಕೀಶ್ ತರ ಒಂದಾಗ್ಬಿಟ್ಟಿದ್ವಲ್ಲ, ಅದನ್ನ ನೆನ್ಸ್ಕೊಂಡು ನಗ್ತಾ ಇದ್ದೆ. ಹೌದು, ಅವತ್ತು ನಿಂಗ್ ಹೊಡಿಯಕ್ ಬಂದಿದ್ನಲ್ಲ, ಯಾರವನು? ಯಾಕೆ? ಯಾಕೆ ಅಂದ್ರೆ ಅವನೇ ಅಲ್ವಾ ಕಾರಣ ನಾವ್ ಇಬ್ರು ಒಂದಾಗಕ್ಕೆ. ಅವನಾ? ಗಜ ಅಂತ ಮೊದ್ಲು ನನ್ ಜೊತೆನೆ ಇರ್ತಿದ್ದ, ಒಂದ್ ಹುಡುಗಿನ ಲವ್ ಮಾಡ್ತಿದ್ದ. ನೋಡ್ದೆ, ಸಖತ್ ಆಗಿದ್ಲು, ಎತ್ತಾಕೊಂಡೋಗ್ಬಿಟ್ಟೆ. ಅದಕ್ಕೆ ನನ್ ಕಂಡ್ರ ಅವನ್ ಗುರಿ. ಅವನ್ ಮನ್ಸಾರೆ ಪ್ರೀತಿಸಿದ ಹುಡುಗಿಗೆ ನೀನ್ ಈ ತರ ಮಾಡಿ ತಪ್ಪಲ್ವಾ? ಯಾಕ್ ತಪ್ಪ? ಅವನ್ಗ್ ಇಷ್ಟ ಆಯ್ತು ಅವ್ನ್ ಲವ್ ಮಾಡ್ದ, ನನ್ಗ್ ಇಷ್ಟ ಆಯ್ತು ನಾ ಎತ್ತಾಕೊ ಬಂದೆ. 50-50 ಸರಿ ಆಯ್ತಮ್ಮ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಬಾಮ್ಮ ನೀನು. ಹಾಯ್. ಹಲೋ ಅಂಕಲ್. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಂದ್ ನಿಮಿಷ ಅಮ್ಮ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಂದಿನಿ. ಥ್ಯಾಂಕ್ ಯು. ಹಾಯ್. 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 ಥ್ಯಾಂಕ್ಸ್ ಫಾರ್ ಕಮಿಂಗ್ ಸರ್. ಬನ್ನಿ ಬನ್ನಿ, ಬೇಗ ಬನ್ನಿ, ಎಲ್ಲ ಕಾಯ್ತಾ ಇದ್ದಾರೆ. ಇದೆ ಒಂದ್ ನಿಮಿಷ, ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ. ಸರ್ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ. ನಮಸ್ಕಾರ ಸರ್. ಬಾರ ರಾಕಿ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ ಆಫ್ ದಿ ಡೇ ನಂದಿನಿ. ಥ್ಯಾಂಕ್ ಯು. ಏನಾದ್ರ್ಯಾ? ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಮ್ ಸರ್, ಪ್ಲೀಸ್ ಕಮ್. ಬನ್ನಿ ಬನ್ನಿ. ನಮಸ್ಕಾರ. 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 ಬನ್ನಿ ನಂದಿನಿ, ಇವ್ರು ನಮಗ್ ಬಹಳ ಬೇಕಾಗುತ್ತೆ. ಕೇಕ್ ಕಟ್ ಮಾಡ್ತೀರಿ? ಓ ಶೋರ್, ವೈ ನಾಟ್. ಹೇಳಮ್ಮ, ಕೇಕ್ ಕಟ್ ಮಾಡು. ಕಮ್ ಆನ್. ಬನ್ನಿ ಪ್ಲೀಸ್, ಬನ್ನಿ ಕೂತ್ಕೊಳ್ಳಿ. ಸರ್, ನೀವು ಈ ಬರ್ತ್ಡೇಗ್ ಬಂದಿರೋದು ನನಗೆ ತುಂಬಾನೇ ಖುಷಿ ಆಯ್ತು ಸರ್. ನೀವು ಕೂತ್ಕೊಳ್ಳಿ ಸರ್. ಏನ್ ಮಾತಾಡ್ತಾ ಇದ್ದೀರಾ? ನಾನು ನಿಮ್ಮ ಎದುರುಗಡೆ ಸಂಬಂಧನೇ ಬೆಳೆಸ್ತಾ ಇದೀವಿ, ನಮ್ಮಿಬ್ಬರು ಲೆವೆಲ್ ಒಂದೇ ತಾನೆ. ಕೂತ್ಕೊಳ್ಳಿ, ಪರವಾಗಿಲ್ಲ. ಏನ್ ಹಂಗ್ ನೋಡ್ತೀಯಾ ರಾಕಿ? ಏನ್ ರಾಕಿ, ನಿಮ್ಮಣ್ಣ ನಂದಿನಿ ತಂದೆ ಜೊತೆ ಗಿಚ ಸಂಬಂಧಿಕರನ್ನು ಮಾತಾಡ್ಕೋತಾರೆ ಬಿಡ. ನಿಶ್ಚಿತಾರ್ಥ ಯಾವಾಗ ಇಟ್ಕೋಣ? ನನ್ನ ತಮ್ಮ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಡ್ತಾನೆ. ಏನ್ ಸರ್ ಈ ವಿಷಯನ ನನ್ನ ಹತ್ರ ಕೇಳ್ತಾ ಇದ್ದೀರಾ? ನಾನ್ ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಎಲ್ಲ ನೀವೇ ಕಾರಣ ತಾನೆ. ನೀವು ಯಾವ ಕೆಲಸ ಹೇಳಿದ್ರು ನಾನು ಇಲ್ಲ ಅನ್ನಲ್ಲ ಸರ್. ನೀವು ಯಾವತ್ತು ಹೇಳ್ತಿರೋ ನಿಶ್ಚಿತಾರ್ಥ ಇಟ್ಕೊಳ್ಳ. ಹಾಗ ನೋಡಿದ್ರೆ ನನ್ನ ಮಗಳು ನಿಮ್ಮ ಮನೆಗೆ ಸೊಸೆಯಾಗಿ ಬರೋದು ನಾನ್ ತುಂಬಾ ಅದೃಷ್ಟ ಮಾಡಿದ್ದೀನಿ ಸರ್. ಜೋಡಿ ನೋಡಿ ಹೇಗಿದೆ. ಏನ ಮಾಡ್ಬೇಕಿಚ್ಚ, ನಂದಿನಿ ಹತ್ರ ನನ್ ಲವ್ ಬಗ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ವಲ್ಲ. ನೀನ್ ಈ ತರ ಭಯ ಪಟ್ರೆ ನಂದಿನಿಗ್ ಲವ್ ಮ್ಯಾಟ್ರ್ ಹೇಳ್ದಂಗೆ. ಭಯ ಅಲ್ಲ ಕಣೋ, ಮನ್ಸಲ್ಲಿ ಏನೋ ಒಂಥರ ಫೀಲ್ ಆಗ್ತಾ ಇದೆ. ಇವತ್ ಏನೇ ಆಗ್ಲಿ ಕಣೋ, ನಂದಿನಿ ಹತ್ರ ನನ್ ಲವ್ ಬಗ್ಗೆ ಹೇಳೇ ಹೇಳ್ತೀನಿ. ಇನ್ನು ಎಷ್ಟು ದಿನ ನಿನ್ ಪ್ರೀತಿನ ಹೇಗೆ ಮುಚ್ಚಿಟ್ಟಿರ್ತೀಯಾ? ನಾನಿನ್ ಏನೇ ಮಾಡ್ಲಿ, ಆ ಜೀವ ಯಾವಾಗ ನೋಡಿದ್ರು ಯಾರಾದ್ರೂ ಒಬ್ರ ಜೊತೆ ಇದ್ದೇ ಇರ್ತಾನೆ. ಒಬ್ನೇ ಸಿಕ್ಕಿದ್ರೆ ಹೇಳ್ಬೋದು. ಮಗ ಹೇಳು. ರಾತ್ರಿ ಪಾರ್ಟಿ ಸಖತ್ ಎಂಜಾಯ್ ಮಾಡಿದ್ವಿ ಕಣೋ. ದೀಪು. ಏನೋ? ನಂದಿನಿಗೆ ಇವತ್ತು ನನ್ ಮನ್ಸಲ್ಲಿರೋದೆಲ್ಲ ಹೇಳ್ಬೇಕು ಅಂತಿದ್ದೀನಿ ಕಣೋ. ಹೇಳೇನೋ? ಹೌದಾ, ಹಾಗಾದ್ರೆ ಹೇಳ್ಬಿಡು. ಮಗ ಅಲ್ ನೋಡು, ನಂದಿನಿ ಒಬ್ಳೆ ಬರ್ತಾ ಇದ್ದಾಳೆ. ಹೋಗು ಹೇಳೋಗು.
ಕಿಚನ್ ನಂದಿನಿ ಒಬ್ಬರೇ ಬರ್ತಾಳೆ ಕಣೋ. ಲೋ ರಾಕಿ ಬಿಟ್ಟರೆ ಕೆಟ್ಟ ಕಣೋ, ಇಂಥ ಚಾನ್ಸ್ ಸಿಗಲ್ಲ. ಹೋಗೋ ಹೇಳೋಗೋ, ಹ್ಞೂ ಹೋಗೋ. ಜೀವ ಅಡ್ಡ ಬಂದ್ಬಿಟ್ಟ, ನಾನು ಏನು ಹೇಳಕ್ಕಾಗಿಲ್ಲ ಕಣ. ಏನ್ ರಾಕಿ, ಎಂತ ಚಾನ್ಸ್ ಸಿಕ್ಕಿತ್ತು, ಎಲ್ಲ ಹಾಳಾಗೋಯ್ತು. ಜೀವ ನಂದಿನಿ ಹೇಳಿದೆನೋ ಸಕ್ಸಸ್? ಇಲ್ಲ ಕಣ, ಹೇಳಲಿಲ್ಲ. ಹೇಳ್ಬೇಕು ಅಂತ ಹೋದೆ, ಆ ರಾಕಿ ಅಡ್ಡ ಬಂದ್ಬಿಟ್ಟ. ಹ್ಞೂ, ಅವ್ನು ಬಂದಿದ್ದು ಒಂಥರ ಒಳ್ಳೇದಾಯ್ತು. ಯಾಕೋ ಏನಾಯ್ತು ನೋಡು ದೀಪು, ಅವಳಿರೋ ಲೆವೆಲ್ಗೂ ನಮ್ ಲೆವೆಲ್ಗೂ ಅಡ್ಜಸ್ಟ್ ಆಗಲ್ವ. ನಮ್ಮಮ್ಮ ನನ್ ಮೇಲೆ ಇಟ್ಟಿರೋ ನಂಬಿಕೆಗೆ ಕಲ್ಲಾಗ್ದಾಗ ಆಗ್ಬಿಡುತ್ತ. ಬೇಡ ಕಣ. ಸರಿ, ನೀನು ಕ್ಲಾಸ್ಗೆ ಹೋಗು, ನಾನು ಆಮೇಲೆ ಬರ್ತೀನಿ. ಬಾಯ್ ಕಣ. ಜೀವ, ನಾನ್ ಹೇಳಿದ್ದೆ ಕರೆಕ್ಟ್. ನಂದಿನಿ, ಇಲ್ಲೇನ್ ಮಾಡ್ತಾ ಇದೀಯಾ? ಅಯ್ಯೋ, ನೀನ್ ಫೋನ್ ಮಾಡಿದ್ ನೋಡಿದ್ರೆ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಏಯ್, ಯಾಕೆ ಹಾಗೆ ನೋಡ್ತಾ ಇದೀಯಾ? ಐ ಲವ್ ಯು. ಯಾಕೋ ಆಶ್ಚರ್ಯ ಆಗ್ತಾ ಇದೆಯಾ? ಹೌದು ಕಣೋ, ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀನ್ ನನ್ನನ್ನು ಪ್ರೀತಿಸ್ತಿದ್ಯೋ ಇಲ್ವೋ ಹೇಳು, ಹೇಳು, ಹೇಳು ಜೀವ. ನಂದಿನಿ, ಏನ್ ಹೇಳ್ತಾ ಇದೀಯಾ? ಯಾಕೆ, ಒಂದ್ ಹುಡುಗಿ ಇಷ್ಟಪಟ್ಟಿರೋ ಹುಡುಗನ್ಗೆ ಪ್ರಪೋಸ್ ಮಾಡೋ ತಪ್ಪ? ನೋಡು, ನಿನಗೇನು ಅರ್ಥ ಆಗಲ್ಲ, ಏನನ್ನ ಮಾತಾಡ್ಬೇಡ. ಏನು ನನಗ ಅರ್ಥ ಆಗಲ್ವಾ? ನನಗೆಲ್ಲ ಗೊತ್ತು ಕಣೋ, ನೀನ ಪ್ರತೀಕ್ಷನ್ನ ಲವ್ ಮಾಡ್ತಿದ್ಯಾ ಅಂತಾನು ನನಗ್ ಗೊತ್ತು. ಜೀವ, ಐ ಲವ್ ಯು. ನಾನಿಂದ ತುಂಬಾ ಪ್ರೀತಿಸ್ತಾ ಇದ್ದೀನಿ ಕಣೋ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳೋ. ನೀನಿಲ್ಲಾಂದ್ರೆ ನಾನ್ ಸತ್ತೋಗ್ತೀನಿ ಜೀವ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡ್ಬೇಡ. ನನ್ಗೆ ಎಷ್ಟು ಸಾಕು ಜೀವ, ನೀನ್ ನಂಗೆ ಹೊಡೆದಿದ್ರಲ್ಲಿ ಗೊತ್ತಾಗ್ತದೆ ನಿನ್ನ ಎಷ್ಟು ಲವ್ ಮಾಡ್ತಾ ಇದೀಯ ಅಂತ. ನಾನ್ ಸಾಯ್ದೆ ಯಾವಾಗ್ಲೂ ನಿನ್ ಕಣ್ಮುಂದೇನೆ ಇರ್ಬೇಕು ಅಲ್ವಾ? ನನ್ನ ನೋಡ್ತಾ ನೀನು ಮನ್ಸಲ್ಲೇ ಪ್ರೀತಿಸ್ತಾ ಇರ್ತೀಯ ಅಲ್ವಾ? ಇರ್ಲಿ, ಅದ್ ಎಷ್ಟು ದಿನ ಅಂತ ನಿನ್ ಪ್ರೀತಿನ ಮನ್ಸಲ್ಲೇ ಮುಚ್ಚಿಟ್ಕೊಂಡಿರ್ತೀಯ ಅಂತ ನಾನು ನೋಡ್ತೀನಿ. ಗೊತ್ತಿಲ್ಲ ಮಗ. ನಂದಿನಿ, ನಂದಿನಿ ಯಾಕೆ ಅಳ್ತಾ ಇದ್ಯಾ? ಏನಾಯ್ತು ನಂದಿನಿ? ನಂದಿನಿ ಹೇಳಿ ಏನು? ಅದು ಅದು ಐ ಲವ್ ಯು ನಂದಿನಿ. ಏನು ಲವ್? ರಾಕಿ, ಏನು ಗೊತ್ತಿಲ್ಲ, ಸುಮ್ನೆ ಹುಚ್ಚುಚ್ಚಾಗಿ ಆಡ್ಬೇಡ. ಏನು ಹುಚ್ಚುಚ್ಚಾಗಿ ಆಡ್ತಾ ಇದ್ದೀನಿ? ಇರೋದನ್ನ ಹೇಳ್ತಾ ಇದೀನಿ. ನಂದಿನಿ ನನ್ನ ಲವ್ ಮಾಡ್ತಾಳೆ, ನಾನು ಅವಳನ್ನ ಲವ್ ಮಾಡ್ತಾ ಇದೀನಿ. ನನ್ನ ನೋಡ್ತಾಳೆ, ನಗ್ತಾಳೆ, ಆವಾಗ ಹೋಗಿ ಮಾತಾಡ್ತಾಳೆ. ಇನ್ನೊಂದ್ ಬೇಕು ಲವ್ ಮಾಡೋದಕ್ಕೆ ಅಲ್ವಾ ನಂದಿನಿ? ರಾಕಿ, ನೀನ್ ತಪ್ಪು ಮಾಡ್ತಾ ಇದೀಯ. ಜೀವ ನಿನ್ನ ಎಲ್ಲಿ ಇಡ್ಬೇಕೋ ಅಲ್ಲಿ ಇಡ್ಬೇಕಾಗಿತ್ತು. ಅವನು ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ದ ನೋಡು, ಅದು ಅವನ್ ತಪ್ಪು. ಈಗ ಹೇಳ್ತಾ ಇದೀನಿ ಕೇಳು, ನಂದಿನಿ ಜೀವನ ಲವ್ ಮಾಡ್ತಾ ಇದ್ದಾಳೆ.
ಜೀವನು ನಂದಿನನ್ನ ಲವ್ ಮಾಡ್ತಾ ಇದ್ದಾನೆ, ಅರ್ಥ ಆಯ್ತಾ? ತಮಾಷೆಗೂ ಇನ್ನೊಂದ್ಸರಿ ಹಿಂಗೆಲ್ಲ ಮಾತಾಡ್ಬೇಡ. ನಂದಿನಿ, ಅವನೇನ ಹೇಳ್ತಾನೆ ಬಿಟ್ಬಿಟ್ಟು ನಂದಿನಿ, ನೀನೇ ಹೇಳು, ನನ್ನ ಲವ್ ಮಾಡ್ತಿದ್ದೆ ನಂದಿನಿ? ನೀನ್ ಮಾಡ್ತಿರೋ ಸರಿ ಇಲ್ಲ ಕಣ. ಏನಾ ಬಾಪ ಜೀವ ಬಾ, ನಿನ್ಗೆ ಕಾಯ್ತಿದ್ದೆ. ಇವರೆಲ್ಲ ಏನನ್ನ ಹೇಳ್ತಾವ್ರೆ, ಯಾಕೆ ನಿನಗ್ ಗೊತ್ತಿಲ್ವಾ ನಾ ನಂದಿನಿ ನಾನು ಲವ್ ಮಾಡ್ತಿರೋದು? ಹೊಡಿತೀವ ಯಾಕೋ ಜಾಸ್ತಿ ಆಯ್ತು. ನನ್ ಫ್ರೆಂಡ್ಗೆ ಹೊಡಿತೇನು? ಯಾಕೆ ಹಾಗೆ ನೋಡ್ತಾ ಇದ್ಯಾ? ಆಗ್ಲೇ ನನಗೆ ಲವ್ ಮಾಡ್ತೀನಿ ಅಂತ ಹೇಳಿ ಕೋಪ್ಸ್ಕೊಂಡು ಓಡ್ ಬಂದಿಲ್ಲ, ಈಗ ಹೇಳ್ತಾ ಇದ್ದೀನಿ ಕೇಳು. ಐ ಲವ್ ನಂದಿನಿ. ನಂದಿನಿ, ಐ ಲವ್ ಯು ಕಣೆ. ತಗೋ ತಗೋ. ಅಣ್ಣ, ಕಾಲೇಜಲ್ಲಿ ಗಲಾಟೆ ಬಿಡುತ್ತೆ, ರಾಖಿ ಹೊಡಿತವ್ರೆ, ಬೇಗ ಬಂದ್ರೆ ಅಣ್ಣ. ನಂದಿನಿ, ನನ್ನ ಅರ್ಥ ಮಾಡ್ಕೋ ಪ್ಲೀಸ್ ನಂದಿನಿ. ನಿನಗೆ ಗೊತ್ತಲ್ಲ ನನ್ನ ಪರಿಸ್ಥಿತಿ, ನಮ್ಮ ತಾಯಿ ಪರಿಸ್ಥಿತಿ ಏನು ಅಂತ. ನಂದಿನಿ, ನಮ್ಮಮ್ಮ ನನ್ನ ಕಷ್ಟಪಟ್ಟು ಓದಿಸ್ತಾ ಇರೋದು ಒಬ್ಬ ದೊಡ್ಡ ಡಾಕ್ಟರ್ ಆಗಲಿ ಅಂತ, ರೋಮಿಯೋ ಜೂಲಿಯಟ್ ಅಥವಾ ಶಾಜಾನ್ ಆಗಲಿ ಅಂತ ಅಲ್ಲ. ಈ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡು ಎಜುಕೇಷನ್ ಎಲ್ಲ ಹಾಳು ಮಾಡಿಕೊಂಡು ನನ್ನ ತಾಯಿ ಕನಸಿಗೆ ಕಲ್ಲಾಕು ಅಂತೆ ನಂದಿನಿ. ಹೇಳ ನಂದಿನಿ. ಇಷ್ಟೇನ ಜೀವ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಪ್ರೀತಿಸೋರೆಲ್ಲ ಹಾಳಾಗ್ತಾರೆ ಅನ್ನೋ ಹಾಗಿದ್ದಿದ್ರೆ ಈ ಜಗತ್ತಲ್ಲಿ ಪ್ರೀತಿ ಅನ್ನೋ ಪದಾನೇ ಇರ್ತಿರ್ಲಿಲ್ಲ. ಜೀವ, ನಿಂಗೊಂದ್ ಮಾತು ಹೇಳ್ತೀನಿ ಕೇಳು. ನಿನ್ ತಾಯಿ ನಿನ್ ಭವಿಷ್ಯ ನಿನ್ ಜೀವನ ಎಷ್ಟು ಇಷ್ಟಪಡ್ತಾರೋ ಹಾಗೇನೆ ನಾನು ನನ್ ಜೀವನ ಅಷ್ಟೇ ಇಷ್ಟಪಡ್ತೀನಿ. ಜೀವ, ನಿನಗೋಸ್ಕರ ನಾನು ಕೊನೆವರೆಗೂ ಕಾಯ್ತೀನಿ ಕಣೋ. ಜೀವ, ನನ್ ಕೈ ಬಿಡ್ಬೇಡ ಕಣೋ, ಪ್ಲೀಸ್. ಯಾಕೋ, ಏನಾಯ್ತು, ಯಾರು ಹೊಡೆದ್ರು? ಏಯ್ ಬಂದ್ರ ಬಂದ್ರ, ಇವತ್ತ ನನ್ನ ಮಗನ ಎತ್ತೇ ಬಿಡ್ಬೇಕನ್ರ. ಅಣ್ಣ, ಏನು ಏನ್ ಮಾಡು ಅಂತೇನಣ್ಣ? ನಿನ್ನ ಈ ರೀತಿ ಹೊಡೆದಿದ್ದಾನಲ್ಲ ಅವನು, ಅವನು ಸುಮ್ಮನೆ ಬಿಡಕ್ಕಾಗತ್ತಾ? ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ?
ನೀನ್ ಸುಮ್ನೆ ರಾವ್. ನೋಡು, ಈ ವಿಷಯದಲ್ಲಿ ನೀನ್ ಮಾತ್ರ ಎಂಟ್ರಿ ಆಗ್ಬೇಡ. ಇದ್ ನನ್ ಪ್ರೀತಿ ವಿಷಯ. ಅವ್ನ್ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಅವನ್ ಎಲ್ ಹೊಡೆದ್ರೆ ನೋವಾಗುತ್ತೆ ಅಂತ ನನಗ್ ಚೆನ್ನಾಗುತ್ತೋ ಅಲ್ಲೇ ಹೊಡಿತೀನಿ. ಹಲೋ ಹಲೋ, ಬಾರೋ ಸುನಾಮಿ. ಇದು ಗೋಪಿ, ದೀಪು, ಬಾಲು, ಅದು ಪಲ್ಲವಿ. ಅಮ್ಮ ಇದು ದೇವಸ್ಥಾನ. ಹಾ ದೇವಸ್ಥಾನ, ದೇವಸ್ಥಾನ. ಏನಮ್ಮ ನಿನ್ನ ಹೆಸರು? ನಂದಿನಿ ಅಂತ. ಅಯ್ಯೋ ಇರ್ಲಿ ಬಿಡಮ್ಮ. ಅಮ್ಮ ಹೀಗೆ ನೋಡ್ತಾ ಇರ್ತಿರೋ ಇಲ್ಲ ನೆನ್ನೆದು ತಂಗ್ಳೋ ಪಂಗ್ಳೋ ಏನಾದ್ರೂ ಊಟ ಉಳಿದಿದ್ರೆ ತಂದ್ ಹಾಕ್ತಿರೋಮ್ಮ? ಅಯ್ಯಯ್ಯೋ ನೆನ್ನೆದೆಲ್ಲ ಮುಗ್ದೋಗ್ಬಿಟ್ಟಿದ್ಯಲ್ಲಪ್ಪ, ಬೇಕಾದ್ರೆ ಮೊನ್ನೆದಿದೆ ತಂದ್ಕೊಡ್ಲಾ? ಎಲ್ಲ ಮಾತಾಡ್ತಾ ಕೂತೀರಿ, ಅರ್ಧ ಗಂಟೆಲಿ ಫ್ರೆಶ್ ಆಗಿ ಅಡ್ಗೆ ಮಾಡಿ ಬಡಿಸ್ತೀನಿ. ಓಕೆ ಜೀವಾ, ಗೋಪಿನ ದೊಡ್ಡ ಸೋಫಾದ ಮೇಲೆ ಕೂಡ್ಸಪ್ಪ. ಮರ್ಯಾದೆ ಬಡವರ ಮನೆ ಊಟ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದು. ಅಮ್ಮ ಹೆಚ್ಚಿಗೆ ಬೇಡಿಮ್ಮ, ಕಮ್ಮಿನೇ ಬಡಿಸಿ ಅಮ್ಮ. ಸ್ವಲ್ಪ ಅಮ್ಮ, ಇನ್ನೂ ಒಂದ್ ಸ್ವಲ್ಪ ಅಮ್ಮ. ಚೂರು ಅಮ್ಮ ಅಮ್ಮ ಕೈ ಗಿಸ್ಕೊಳ್ಳಿ. ಹಂಗೆ ಮನುಷ್ಯ ಆದ್ರೂ ಇಷ್ಟು ತಿಂತಾರೇನ? ತಗೊಳಿಮ್ಮ ಈಗ ಸರಿ, ನಮ್ಗೇನು ಊಟ ಬೇಡಲ್ಲಪ್ಪ. ಎಲ್ರಿಗೂ ಆಗೋಷ್ಟಿದೆ. ಅಮ್ಮ ನೀವು ಕುತ್ಕೊಳ್ಳಿ, ನಾವೆಲ್ರು ಸೇರಿ ಊಟ ಬಡಿಸ್ತೀವಿ. ಅಯ್ಯೋ ಬೇಡಪ್ಪ, ನಾನ್ ಬಡಿಸ್ಕೋತೀನಿ ಪರವಾಗಿಲ್ಲ. ಅಮ್ಮ ಊಟ ಅದ್ಭುತ. ಆಗ್ಲಪ್ಪ ಎಲ್ಲ ಕೂತ್ಕೊಂಡಿರಿ, ನಾನ್ ಬಾಳೆಹಣ್ಣು ತಗೊಂಡ್ಬರ್ತೀನಿ. ಅಮ್ಮ ಒಂದ್ ನಿಮಿಷ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳಮ್ಮ? ಹೇಳ್ತೀನಿ ಬನ್ನಿ ನಡಿ. ಜೀವಾ ಏನು ನಂದಿನಿ ಅಮ್ಮನ ಜೊತೆ ತುಂಬಾ ಕ್ಲೋಸ್ ಆಗ್ಬಿಟ್ಟವಳೆ. ಹೌದು ಕಣು, ನಮ್ಮಮ್ಮ ನನ್ ಜೊತೆ ಬಿಟ್ರೆ ಬೇರೆ ಯಾರ ಜೊತೆನು ಸಂತೋಷವಾಗಿರೋದ್ ನಾನ್ ನೋಡಿರ್ಲಿಲ್ವೋ. ಇವತ್ ನಂಜಿನಿ ಜೊತೆ ಸಂತೋಷವಾಗಿರೋದ್ ನೋಡ್ತಾ ಇದ್ರೆ ನನ್ ತುಂಬಾ ಖುಷಿ ಆಗ್ತಾ ಇದೆಯೋ. ಇಲ್ಲ ಜೀವ, ನಂದಿನಿ ನೀನ್ ಏನಾದ್ರೂ ಮದ್ವೆ ಆದ್ರೆ ಜೀವನ ಪೂರ್ತಿ ಅಮ್ಮ ತುಂಬಾ ಸಂತೋಷವಾಗಿರ್ತಾರೆ. ಹೌದು ಕಣ. ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕು ಅಂತಿದ್ದೀನಿ. ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ ನಾನೇ ನಿನ್ನ ಹತ್ರ ಒಂದ್ ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀಯ? ಏನ್ ಹೇಳಿಮ್ಮ, ಇಷ್ಟ್ ವರ್ಷ ನನ್ ಜೀವನ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದೀನಿ, ನನ್ ಶಕ್ತಿ ಮೀರಿ ನೋಡ್ಕೊಂಡಿದ್ದೀನಿ. ಇನ್ಮೇಲೆ ನೀನು ಅವನ್ ಬಾಳಿಗೆ ದಾರಿ ದೀಪ ಆಗ್ತೀಯಮ್ಮ. ಅಮ್ಮ ಹೌದಮ್ಮ, ಅವತ್ತು ದೇವಸ್ಥಾನದಲ್ಲಿ ದೇವ್ರೆ ನನ್ ಮಗನಿಗೆ ಒಳ್ಳೆ ಹುಡುಗಿನ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋತಿದ್ದ ಹಾಗೆ ನೀನ್ ನನ್ ಕಣ್ಣಿಗೆ ಬಿದ್ದೆ. ಇವತ್ ನನ್ನ ಆಸೆ ಈಡೇರಿದೆ, ನೀನ್ ನಮ್ ಮನೆಗ್ ಬಂದಿದೀಯ, ನಮ್ ಜೀವನ್ ಕೈ ಹಿಡಿದು ಚೆನ್ನಾಗ್ ನೋಡ್ಕೋತೀನಿ ಅಂತ ಮಾತು ಕೊಡ್ತೀಯ. ನಂದಿನಿ ಬಾ ಹೋಗೋಣ. ಎಲ್ಲಿಗೆ? ನಾನ್ ಯಾಕೆ ಬರ್ಬೇಕು? ನೀನು ನನಗ್ ಸೇರ್ಬೇಕಾದವಳು, ನಾನ್ ನಿನ್ ಲವ್ ಮಾಡ್ತಿದ್ದೀನಿ ಅದಕ್ಕೆ. ನಾನ್ ನಿನ್ ಲವ್ ಮಾಡ್ತಿಲ್ವಲ್ಲ. ಅದು ನನಗ್ ಬೇಕಾಗಿಲ್ಲ, ನಾನ್ ನಿನ್ ಹತ್ರ ಕೂತು ಪುರಾಣ ಮಾತಾಡಕ್ ಬಂದಿಲ್ಲ. ಬರಲ್ಲ ನಿಂತ್ಕೋ, ಬಿಡ ಅವಳ ಕೈನ. ಬರಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ, ಮತ್ತ್ಯಾಕೆ ಹೇಳ್ಕೊಂಡು ಹೋಗ್ತಿದ್ಯಾ? ಯಾರ ನೀನು? ನಾನ್ ಯಾರು ಅಂತ ಹೋಗಿ ನಿಮ್ ಮಗನ್ ಕೇಳು ಹೇಳ್ತಾನೆ. ನೋಡೋ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ರೆ ಸರಿ, ನನ್ ನಂದಿನ ಕರ್ಕೊಂಡು ಹೋಗಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ನಾನ್ ಇಷ್ಟಪಟ್ಟವಳ ನಾನ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮದ್ಯ ನಿಂದನೆ. ಅಮ್ಮ ಯಾಕೆ ಕೂಗ್ತಾ ಇದಾರೆ?
ಆಸ್ಪತ್ರೆ ಹೋಗೋಣ ಬಾ ಅಮ್ಮ. ಅಮ್ಮ ನಂದಿನಿ ಯಾವತ್ತಿದ್ರು ನಿನ್ನೋಳು ಕಣ, ನನಗೇನು ಆಗಲ್ಲಪ್ಪ. ನೀನು ಹೋಗಿ ಮೊದ್ಲು ನಂದಿನಿನ ಕಾಪಾಡು. ರಾಕಿ, ಏನ ಇಷ್ಟಕ್ಕೆಲ್ಲ ಮಲಗ್ತಾರಣ ಇದಳ ಮೇಲೆ ಹೇಳ. ನೋಡ, ನಾನು ಡಾಕ್ಟರ್ ಹತ್ರ ಡೀಟೇಲ್ ಮಾತಾಡಿದೀನಿ, ನಿನ್ ರಿಪೋರ್ಟ್ಸ್ ಎಲ್ಲ ನೋಡಿದಾರೆ, ನಿನ್ಗೇನು ತೊಂದರೆ ಇಲ್ವಂತೆ, ಹೆದರ್ಕೋಬೇಡ. ನಿಮ್ಮಣ್ಣ ನಾನು ಇಲ್ವೇನೋ, ಯಾಕೋ ಹೆದರ್ಕೋತೀಯ. ಲೈ, ಆ ಜ್ಯೂಸ್ ಕೊಡಲಿ, ತಗೊಳ್ಳ ಕುಡಿಯೋ. ಅಣ್ಣ, ನಂದಿನಿ ನೋಡೋ, ನಂದಿನಿಗೆ ಏನೂ ಆಗಿಲ್ಲ, ನಂದಿನಿ ಚೆನ್ನಾಗಿದ್ದಾಳೆ. ನೀನ್ ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಫಸ್ಟ್ ನೀನ್ ಗುಣವಾದ, ನೀನ್ ಗುಣವಾದ ತಕ್ಷಣ ನಿನಗೂ ನಂದಿನಿಗೂ ಒಂದು ವಾರದಲ್ಲಿ ಮದುವೆ. ಲವ್, ನಂದಿನಿ ಯಾವತ್ತು ನಿನ್ ನೋಡ್ಕೊಣ, ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನನ್ನ ನಂಬೋ, ನಿಮ್ಮಣ್ಣ ನಾನಿದ್ದೀನಿ, ನಾನ್ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ, ತಲೆ ಕೆಡಿಸ್ಕೋಬೇಡ. ಅಲ್ಲಿ ನೋಡೋ, ಓಕೆ, ಶೂಸ್ ಆಲ್ ರೈಟ್. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಬನ್ನಿ, ಒಂದ್ ನಿಮಿಷ. ನಂದು ಆಗಲ್ಲ ನನ್ ಕಂದ, ಧೈರ್ಯವಾಗಿರು. ನಂದಿನಿ ಬೇಬಿ, ಡ್ಯಾಡಿ ಡಾಕ್ಟರ್ ಏನ್ ಹೇಳಿದ್ರು? ಏನು ಇಲ್ಲಮ್ಮ, ಸಣ್ಣ ಪುಟ್ಟ ಗಾಯಗಳಾಗಿವೆ, ಏನು ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ, ನೀವು ಡಿಸ್ಚಾರ್ಜ್ ಮಾಡ್ಕೋಬಹುದು ಅಂತ ಹೇಳಿದ್ರು. ಅದಕ್ಕೆ ಒಂದ್ ನಿಮಿಷ ಬನ್ನಿ. ಹ್ಮ್
ನಂದಿನಿ? ನಥಿಂಗ್ ಟು ವರಿ, ಡಾಕ್ಟರ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿರೋದು ಬೇಡ, ಮನೆಗೆ ಹೋಗೋಣ. ನಡಿ ನಡಿ ಧೈರ್ಯವಾಗಿ. ಜೀವ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್, ಹಾಗಾದ್ರೆ ಇವತ್ತು ಜೀವನ ಡಿಸ್ಚಾರ್ಜ್ ಮಾಡ್ತೀರಾ? ಖಂಡಿತವಾಗಿ ಡಿಸ್ಚಾರ್ಜ್ ಮಾಡ್ಬೋದು. ನನ್ನ ಕ್ಯಾಬಿನ್ ಬನ್ನಿ, ಇವ್ರ ರಿಪೋರ್ಟ್ಸ್ ಎಲ್ಲ ಕೊಡ್ತೀನಿ. ಜೀವ ಓಕೆ, ಯು ಟೇಕ್ ಕೇರ್. ಲೋ ಬಾಲು, ಈಗ್ಲಾದ್ರೂ ಜೀವನ್ಗೆ ಎಲ್ಲಾ ವಿಷಯನೂ ಹೇಳ್ಬಿಡೋಣ ಕಣೋ. ಹೇಗೋ ಹೇಳೋದು. ಲೋ ಬಾಲು, ಅಮ್ಮ ಎಲ್ಲೋ? ಅಮ್ಮ ರಾತ್ರಿ ಎಲ್ಲ ಇಲ್ಲೇ ಇದ್ರಲ್ಲ, ನಿದ್ದೆ ಇರ್ಲಿಲ್ಲ, ಅದಕ್ಕೆ ಮನೆ ಕರ್ಕೊಂಡೋಗಿ ಬಿಟ್ಟು ಬಂದೆ. ನಿದ್ರೆ ಮಾಡ್ತಿದಾರಾ? ಪಾಪ, ಅಮ್ಮ ನನ್ನ ಈ ಸ್ಥಿತಿ ನೋಡ್ಕೊಂಡು ಹೇಗಿದ್ರೋ ಏನೋ. ಸರಿ ನಡೀರೋ, ಮನೆಗೆ ಹೋಗೋಣ. ಕರ್ಕೊಂಡು ಹೋಗ್ತಾರೋ ರಿಪೋರ್ಟ್ ತಗೊಂಡ್ ಬಂದ್ಬಿಡ್ತೀನಿ. ಓಕೆ ಕಣ, ಕುಡಿಲಿ. ಅಮ್ಮ, 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 ಅಮ್ಮ. ಜೀವ, ಅವತ್ತು ನೀನು ನಂದಿನಿನ ಕರ್ಕೊಂಡು ಬರಕ್ ಹೋದ್ಮೇಲೆ ನಾವು ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ವಿ. ಅಮ್ಮಂಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಇದ್ದಿದ್ರಿಂದ ಎದೆಗೆ ಪೆಟ್ಟು ಬಿದ್ದ್ಮೇಲೆ ಉಸಿರಾಟಕ್ಕೆ ತೊಂದರೆಯಲ್ಲಿದ್ರು. ನಾನು ನಿನ್ನ ಫೋನಿಗೆ ಟ್ರೈ ಮಾಡ್ತಾನೆ ಇದ್ದೆ, ಆದರೆ ನೀನು ರಿಸೀವ್ ಮಾಡಲಿಲ್ಲ. ಡಾಕ್ಟ್ರೆ, ಅಮ್ಮನ ಆರೋಗ್ಯ ಹೇಗಿದೆ ಡಾಕ್ಟ್ರೆ? ಏನು ತೊಂದರೆ ಇಲ್ಲ ತಾನೆ? ಡೋಂಟ್ ವರಿ, ಎದೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಅದರಿಂದ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗಿದೆ. 2 hours ರೆಸ್ಟಲ್ಲಿ ಇರಲಿ, ಆಮೇಲೆ ಬಂದು ನಾನು ನೋಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸರ್. ಏನಾಯ್ತು? ಜೀವ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಕಣೋ. ಈಗ ಏನೋ ಮಾಡೋದು. ಬಾ ಅಮ್ಮನ ನೋಡೋಣ. ಈಗ ತಾನೆ ಫೋನ್ ಮಾಡಿದ್ವಮ್ಮ. ಹೌದಮ್ಮ, ಜೀವ ಬರ್ತಾ ಇದ್ದಾನಮ್ಮ. ಆರಾಮಾಗಿ ಎಷ್ಟು ಗಳಿಮ್ಮ ನೀವು? ಮತ್ತೆ ನನಗೆ ನಿನ್ನ ನಂಬರ್ ಇಂದ ಫೋನ್ ಬಂತು. ಹಲೋ, ಹಲೋ ಜೀವ, ಎಲ್ಲಿದ್ಯಾ ಹೇಳೋ. ನಾನು ಜೀವ ಅಲ್ಲ ರೀ ಮಾತಾಡ್ತಿರೋದು, ನೀವ್ಯಾರ್ರೆ? ಅವ್ರ ಫ್ರೆಂಡು. ಫ್ರೆಂಡು ಅಂದ್ರೆ? ಬಾಲು ಅಂತ ಸರ್. ಸರಿಯಾಗಿಲ್ರಿ, ಜೋರ ಮಾತಾಡಿ ಸರ್. ನಾ ಅವ್ರ ಫ್ರೆಂಡ್ ಬಾಲು ಅಂತ ಸರ್. ಬಾಲು ಅಂತ? ಓಕೆ ನೋಡಿ ಸರ್. ನೀವ್ಯಾರು? ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಜೀವಾಗ ಆಕ್ಸಿಡೆಂಟ್ ಆಗಿದ್ದಾರೆ. ಏನ ಜೀವಾಗ ಆಕ್ಸಿಡೆಂಟ್ ಆಗಿದ್ಯಾ? ನಿನ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಅಂತ ಕೇಳಿದ ಕೂಡ್ಲೆ ಅಮ್ಮ ತೀರ್ಕೊಂಡ್ರು. ಅಮ್ಮನ್ನ ಮನೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡು. ಜೀವ ಏನಾಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ಆಯ್ತು, ಬರ್ತೀನ.
ಆಸ್ಪತ್ರೆಯಲ್ಲಿ ನಿನ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಾಗ ನೀನ್ ಬರ್ತೀಯಾ ಅಂತ ಅಮ್ಮನ ಇಟ್ಕೊಂಡು ಕಾಯ್ತಿದ್ದೆ. ಜೀವನ ಆರೋಗ್ಯ ಹೇಗಿದೆಯೋ ಡಾಕ್ಟರ್ ಏನು ಹೇಳ್ತಿಲ್ಲ ಕಣ. ಜೀವನ ಐಸಿಗ್ ಶಿಫ್ಟ್ ಮಾಡಿದ್ದಾರೆ, ಕೋಮಾ ಸ್ಟೇಜ್ ಅಲ್ಲಿ ಇದ್ದಾನೆ ಕಣ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡುದು ಅಂದ್ರೆ ಜೀವ ಬರತಂಗ್ ಕಾಯೋದಷ್ಟೇ. ಕೊನೆ ಪಕ್ಷ ಅವನು ಅಮ್ಮನ ಮುಖ ಏನಾದ್ರು ನೋಡಕ್ ಬರ್ಲಿ ಕಣ. ಜೀವ ನಂಗೊತ್ತು ಬಂದೇ ಬರ್ತಾನೆ. ನೋಡ್ರಪ್ಪ, ಸತ್ತಿರೋ ದೇಹನ ಬದುಕಿ ಬಾಳೋರ್ ಮನೆ ಮುಂದೆ ತುಂಬಾ ಹೊತ್ತು ಇಟ್ಕೊಂಡಿರ್ಬಾರ್ದು. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ಮಗ ಬರೋವರೆಗೂ ಕಾಯಕ್ಕಾಗಲ್ಲ. ಆ ಅಮ್ಮನ್ಗೆ ನೀವು ಮಕ್ಳಿದ್ದ ಹಾಗೆ ನೀವೇ ಮುಂದಿನ ಕಾರ್ಯ ಎಲ್ಲ ಮಾಡಿ ಮುಗಿಸಿ. ಹೌದು ಕಣ, ಜೀವನ್ ಕಂಡೀಷನ್ ಬೇರೆ ಸೀರಿಯಸ್ ಆಗಿದೆ. ಅಮ್ಮನ್ ಶವನ ನಾವ್ ಯಾಕೋ ಅನಾಥವಾಗಿ ಕಾಯಿಸ್ಬೇಕು? ಅಮ್ಮಂಗ್ ನಾವು ಮಕ್ಳೇ ಅಲ್ವಾ? ಮುಂದಿನ ಕಾರ್ಯ ಅದೇನ್ ಮಾಡ್ಬೇಕು ಮಾಡಿ ಮುಗಿಸ್ಬಿಡೋದ ಕಣ. ಯಾಕ್ರ ಈ ತರ ಮಾಡಿದ್ರಿ ನನ್ಗೆ? ಯಾಕ್ರ ಮೋಸ ಮಾಡಿದ್ರಿ? ನಾನ್ ನಿಮ್ಗೇನ ಮಾಡಿದ್ದೆ? ನಮ್ಮಮ್ಮ ನನ್ಗೋಸ್ಕರ ಸತ್ತು ಬಕ್ಕಿದಲ್ಲೋ. ನಮ್ಮಮ್ಮ ನನ್ ಜೊತೆ ಹೇಗಿದ್ಲು ಅಂತ ಗೊತ್ತೇನು? ನಾನ್ ಸತ್ತೋದೆ ಅಂದ ತಕ್ಷಣ ನಮ್ಮಮ್ಮ ಪ್ರಾಣನೇ ಬಿಟ್ಬಿಡ್ಲಲ್ಲೋ. ನಾನ್ ಸಾಯೋ ಸ್ಥಿತಿಲಿ ಇದ್ರು ಕೂಡ ನನಗ್ ಬಂದ್ ನೀವ್ ಹೇಳ್ಬೇಕಾಗಿತ್ತು. ನನ್ನಿಂದ ಎದ್ ಬರಕ್ ಆಗದೆ ಇದ್ರು ಕೂಡ ನಾನು ಅವ್ರ ಜೊತೆ ಹೋಗ್ಬಿಡ್ತಾನಲ್ಲೋ. ನಮ್ಮಮ್ಮನ ಜೊತೆ ನಾನು ಸತ್ತಾಗ್ತಾನಲ್ಲೋ. ನಮ್ಮಮ್ಮನ್ ಕಳ್ಕೊಂಡು ನಾನ್ ಬಕ್ಕಿದ್ರೆ ಸತ್ತಂಗೆ. ಲೇಯ್ ಲೇಯ್, ನಿಮ್ ಮುಗ್ಗಲ್ ನೀನ್ ಯಾವತ್ತ ನಂಗೆ ತೋರ್ಸ್ಬಿಡ್ರ ಹೋಗ್ರ. ಜೀವ 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 ಏಳ ಜೀವ ಆಗಿದ್ದಾಗೋಯ್ತು. ಸತ್ತೋರ್ ಮತ್ತೆ ಬರ್ತಾರೇನು ಹೇಳೋ ಮೇಲೆ? ಮಗ ನೀನ್ ಈ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ ಕಣ. ನಿನ್ ಮುಂಚೆ ಹೇಗಿದ್ರೆ ಹಂಗ ಆಗ್ಬಿಡ ಮಗ, ಪ್ಲೀಸ್ ಕಣ. ಮುಂಚೆ ಹೇಗಿದ್ನೋ ಹಾಗಾದ್ರೆ ನಮ್ಮಮ್ಮ ಸಿಗ್ತಾರೇನು? ಹೌದು, ನಂದಿನಿ ಎಲ್ಲಿದ್ದಾಳು, ಹೇಗಿದ್ದಾಳು? ಅವಳು ಮನೇಲಿದ್ದ ಕಣ, ಹಾಸ್ಪಿಟಲ್ ನಿನ್ ಪಕ್ಕದ ವಾರ್ಡ್ ಅಲ್ಲಿ ಇದ್ರು, ನಿನ್ ನೋಡಕ್ಕೆ ಬರ್ಲಿಲ್ಲ ಕಣ. ಅಷ್ಟೇ ಅಲ್ಲ ಕಣ ಮಗ, ಅಮ್ಮ ಅವಳ ಮೇಲೆ ಎಷ್ಟೊಂದ್ ಪ್ರೀತಿ ಇಟ್ಕೊಂಡಿದ್ರು, ಅಮ್ಮ ತೀರ್ಕೊಂಡಾಗ್ಲೂ ಅವಳು ನೋಡಕ್ ಬರ್ಲಿಲ್ಲ ಮಗ. ಲೇ ನಂದಿನಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ್ವು. ನನ್ ತಾಯಿ ನನ್ಗೆ ಅಂತ ಬಿಟ್ಕೊಟ್ಟಿರೋ ದೇವತೆ ಕಣ ಅವಳು. ನಾನ್ ಇಷ್ಟಪಡಕ್ಕಿನ ಮುಂಚೆನೆ ನಮ್ ತಾಯಿ ಅವಳು ಇಷ್ಟಪಟ್ಟಿದ್ರು. ನಾನು ಈಗ್ಲೇ ಹೋಗಿ ನಂದಿನಿ ನೋಡ್ಕೊಂಡ್ ಬರ್ತೀನಿ. ಜೀವ ಇಂಥ ಪರಿಸ್ಥಿತಿಯಲ್ಲಿ ನೀನ್ ಹೋಗೋದ್ ಬೇಡ ಕಣ. ನಂದಿನಿ ಮೀನಾ? ನಂದಿನಿ ಚೆನ್ನಾಗಿದೆ. ನಂದಿನಿ ಏನ್ ವಿಷಯ? ನನ್ಗಿಷ್ಟೆಲ್ಲ ಆದ್ರೂ ನೀನ್ ಯಾಕೆ ನಂದಿನಿ ನನ್ ನೋಡಕ್ ಬರ್ಲಿಲ್ಲ? ನಿನ್ಗೊಂದ್ ವಿಷಯ ಗೊತ್ತಾ, ನಮ್ಮಮ್ಮ ತೀರ್ಕೊಂಬಿಟ್ರು ನಂದಿನಿ. ಆಯಸ್ ಮುಗ್ದಿತ್ತು, ಸತ್ತೋದ್ರು, ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಏಯ್ ಏನಾಯ್ತು ನಿನ್ಗೆ? ನಮ್ಮಮ್ಮ ಸತ್ತೋದ್ರು ಅಂತ ಹೇಳ್ತಾ ಇದೀನಿ, ಯಾಕೆ ಇಷ್ಟು ಕೇರ್ಲೆಸ್ ಮಾತಾಡ್ತಾ ಇದ್ಯಾ? ಸತ್ರೆ ಸಾಯ್ಲಿ ಬಿಡು, ಒಳ್ಳೇದಾಯ್ತಲ್ವಾ ನಿನ್ಗೆ? ಮುದಿ ವಯಸ್ಸಿನಲ್ಲಿ ಸೇವೆ ಮಾಡೋದ್ ತಪ್ಪು. ನಂದಿನಿ ಏನ್ ಹಾಗ್ ನೋಡ್ತಾ ಇದ್ಯಾ? ನಂದಿನಿ ನಿನ್ ಕತ್ತಲ್ ತಾಳಿ? ಹೌದು, ಐ ಆಮ್ ಮಿಸಸ್ ರಾಕೇಶ್.
ಯಾಕೆ ನಂದಿನಿ ಏನೇನೋ ಮಾತಾಡ್ತಾ ಇದೀಯಾ? ಹಂಗೆಲ್ಲ ಮಾತಾಡ್ಬೇಡ ನಂದಿನಿ, ನನಗೆ ನಿನ್ ಬಿಟ್ರೆ ಇನ್ ಯಾರಿದಾರ ನಂದಿನಿ? ಪ್ಲೀಸ್ ನಾನು ಅರ್ಥ ಮಾಡ್ಕೊಂಡು ನಂದಿನಿ, ಬಾ ನಂದಿನಿ ಹೋಗೋಣ. ನಂದಿನಿ ನಡೆಯೋ ಆಚೆ, ಎಲ್ಲಿಗೆ ಅಂತ ಹೋಗ್ಲಿ ನಂದಿನಿ, ಬಾ. ಹೇ ರಾಸ್ಕಲ್, ಹೌ ಡೇರ್ ಯು, ಯಾರು ನೀನು ಒಳಗೆ ಬಿಟ್ಟದ್ದು? ಗೆಟ್ ಔಟ್. ಅಂಕಲ್ ಅಂಕಲ್, ನೀವಾದ್ರೂ ಸ್ವಲ್ಪ ಹೇಳಿ ಅಂಕಲ್, ಪ್ಲೀಸ್ ಅಂಕಲ್. ಹೇ ಶಟ್ ಅಪ್. ನಂದಿನಿ ನೀನು ಒಳಗೆ ಹೋಗಮ್ಮ. ನಂದಿನಿ ನಂದಿನಿ, ಏಯ್, ನಂದಿನಿ ಮದುವೆ ನಡೆದಿರೋದು ಅವಳು ಒಪ್ಪಿಗೆಯಿಂದಾನೆ. ಅವಳು ಹಳೇದನ್ನೆಲ್ಲ ಮರ್ತು ಬಿಟ್ಟಿದ್ದಾಳೆ. ಅದ ಹೆಂಗ್ ಮರ್ತಾ ಬಿಡ್ತಾಳ ಅಂಕಲ್? ಸುಮ್ನ್ಯಾರ ನನ್ನ ಪ್ರೀತಿಸಿ ನನ್ ತಾಯಿಗೆ ಇಷ್ಟ ಆಗೋ ತರ ನಡ್ಕೊಂಡು ಈಗ ನನಗೆ ಈ ತರ ಮೋಸ ಮಾಡ್ತಾ ಇದ್ದಾಳೆ. ಅದ್ ಯಾವ ನ್ಯಾಯ ಅಂಕಲ್? ನನಗ್ ಮೋಸ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ನಮ್ ತಾಯಿಗೆ ಮೋಸ ಮಾಡಿದ್ರೆ ನಾನು ಸುಮ್ನೆ ಬಿಡೋದಿಲ್ಲ ಅಂಕಲ್. ತಲೆ ಕೆಟ್ಟ ಒಂಥರ ಏನೇನೋ ಮಾತಾಡ್ಬೇಡ, ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ? ಐ ಆಮ್ ಸಾರಿ ಜೀವ, ಐ ಆಮ್ ಸಾರಿ. ಹೇ ಜೀವ, ಏನ ಇಲ್ಲಿ? ಏ ರಾಕಿ, ನನ್ನ ಲೈಫಲ್ಲಿ ತುಂಬಾ ಸಲ ಕ್ರಾಸ್ ಮಾಡ್ಬಿಟ್ಟಿದ್ಯೋ, ಪರವಾಗಿಲ್ಲ. ಆದ್ರೆ ಈಗ ನನ್ನ ಲವ್ವಲ್ಲು ಕ್ರಾಸ್ ಮಾಡ್ತಾ ಇದೀಯಾ? ಬೇಡ್ವೋ, ನಾನು ತುಂಬಾ ನೊಂದೋಗ್ಬಿಟ್ಟಿದ್ದೀನಿ ಕಣೋ. ಪ್ಲೀಸ್ ನನ್ನ ನಂದಿನಿ ನಂಗೆ ಕೊಟ್ಬಿಡು. ಹೇ ನಾಚಿಕೆ ಆಗಲ್ಲ ನಿಂಗೆ ಹೀಗೆ ಹೇಳೋದಿಕ್ಕೆ. ಅದು ನೀನು ಈ ರೀತಿ ಹೇಳ್ಬೋದಾ? ಹಾಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು. ಒಂದ್ ಹುಡುಗಿನ ಒಂದ್ ಹುಡುಗ ಯಾವಾಗ ಹೇಗ್ ಬೇಕಾದ್ರೂ ಪ್ರೀತಿಸ್ಬೋದು, ಆದ್ರೆ ಈಗ ಆ ಹೃದಯ ಯಾರನ್ನ ಪ್ರೀತಿಸ್ತಾ ಇದೆ ಅನ್ನೋದೇ ಮುಖ್ಯ. ಹಾಗಂತ ನೀನೆಲ್ವಾ ಹೇಳಿದ್ದು? ಈಗ ನಂದಿನಿ ಅನ್ನೋ ಹೃದಯ ಈ ರಾಕಿ ಅನ್ನೋ ಹೃದಯನ ಇಷ್ಟಪಡ್ತಾ ಇದೆ. ಅರ್ಥ ಆಯ್ತಲ್ಲ? ಔಟ್. ಏಯ್, ಪ್ರೀತಿಸಿದ ಹುಡುಗಿನ ಉಳಿಸ್ಕೊಳಕ್ ಆಗಿದ್ಮೇಲೆ ಯಾಕ ಪ್ರೀತಿಸ್ಬೇಕು? ಕಳಿಸ್ಕೊಳ್ಳ ಕಳಿಸ್ಕೊಳ. ಮತ್ತೇನ್ ಕೊಡ್ಲಿ ಸರ್? ಮತ್ತೇನ್ ಕೊಡ್ಲಿ ಹೇಳಿ. ಇನ್ನೇನು ಬೇಡಪ್ಪ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ಕೊಡೋಂಗಿದ್ರೆ ನಾನು ಕಳ್ಕೊಂಡಿರೋದನ್ನೆಲ್ಲ ಕೊಡು. ಆಗಲ್ಲ ಅಲ್ಲ, ಬಿಲ್ ಕೊಡು. ಗಜಾ, ಏನ್ ಯೋಚನೆ ಮಾಡ್ತಿದ್ಯಾ? ನೀನೇನು ತಲೆ ಕೆಡಿಸ್ಕೋಬೇಡ. ಆ ರಾಕಿ ನೀನ್ ಬಿಟ್ರು, ನಾವು ಮಾತ್ರ ಬಿಡೋದಿಲ್ಲ. ಏನಂದ್ರೆ ಅವನನ್ನ ಅವನನ್ನ ನಾನ್ ಬಿಡ್ತೀನ. ಅವನು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ. ಆ ನನ್ ಮಗ ಬದುಕಿದ್ರೆ ನಾನ್ ಬದುಕಿರೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ನನ್ನ ಹುಡುಗಿನ ನಾನು ಪ್ರೀತಿಸ್ಕೊಂಡು ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ. ಆ ರಾಕಿ ಬಿರುಗಾಳಿ ತರ ಬಂದು ನನ್ನ ಪ್ರೀತಿಗೆ ಕಲ್ಲು ಹಾಕ್ಬಿಟ್ಟ. ಅವರಣ್ಣ ನನ್ನನ್ನು ಎತ್ತ ಹಾಕೊಂಡು ಹೋಗಿ ಹೊಡೆದ. ಈಗ ಇವ್ರ ಜೊತೆ ಆ ಜೀವನೂ ಸೇರ್ಕೊಂಡ್ಬಿಟ್ಟ. ಅವ್ರ ಎಲ್ಲರಿಗೂ ಒಂದ್ ಗತಿ ಕಾಣಿಸೋವರೆಗೂ. ಏನಣ್ಣ? ಇಲ್ಲಣ್ಣ, ಅದು ನಂದಿನಿ ಇಲ್ಲ ಇರಕ್ಕೆ ಇಷ್ಟಪಟ್ಲು ಅದಕ್ಕೆ. ಹಾ ಸರಿ ಅಣ್ಣ, ಸರಿ ಅಣ್ಣ. ಏನ ಹಳೆ ಅಂದ್ರೆ? ಯಾರ್ದು ಫೋನು? ನಮ್ಮ ಅಣ್ಣಂದು. ಏನಂತೆ? ಏನಿಲ್ಲ, ಅದೇ ನಂದಿನಿನ ಯಾವಾಗ ಕರ್ಕೊಂಡ್ ಬರ್ತೀಯ ಅಂತ ಕೇಳಿದ್ರು. ನೋಡ್ರ ಅಕ್ಕಿ, ನಂದಿನಿ ನನ್ನ ಮಗಳೇ ಆಗಿದ್ರು. ಈಗ ನೀನ್ ಹೇಳ್ತಿ, ಯಾವಾಗ ಕರ್ಕೊಂಡು ಹೋಗ್ಬೇಕು ಅಂತ ಕೇಳೋ ಅವಶ್ಯಕತೆ ನಿನಗಿಲ್ಲ. ಸರಳವಾಗಿ ಹೋಗಿ ಬನ್ನಿ, ಹೋಗಿ ಬನ್ನಿ. ಸರಿ ಮಾವ, ನಾ ಹೋಗಿ ಬರ್ತೀನಿ. ಓಕೆ. ಹಾಯ್ ನಂದಿನಿ. ರಾಕಿ ಪ್ಲೀಸ್. ಯಾಕೆ ನಂದಿನಿ? ಅದು ಏನಿಲ್ಲ, ಏನೋ ಬೇಜಾರಾಗಿದ್ದೆ, ಯಾಕೋ ತಲೆಬೇರಿ ನೋತಾ ಇತ್ತು. ಅದಿರ್ಲಿ, ನೀನೇನೋ ಹೇಳ್ತಾ ಇದ್ದೆ ಅಲ್ವಾ? ಏನಿಲ್ಲ, ಅಣ್ಣ ಫೋನ್ ಮಾಡಿದ್ರು ನಿನ್ನ ಮನೆಗೆ ಯಾವಾಗ ಕರ್ಕೊಂಡು ಬರ್ತೀಯ ಅಂತ. ಹೋಗೋಣ. ಅದು ಬಿಡು, ನೀನೇನೋ ಬೇಜಾರು ಅಂತ ಹೇಳಿದ್ಯಲ್ಲ, ಎಲ್ಲಾದ್ರೂ ಹೊರಗಡೆ ಹೋಗ್ಬರೋಣ? ಇಲ್ಲ, ನಾನು ಬರಲ್ಲ. ಪ್ಲೀಸ್ ನಂದಿನಿ, ನನ್ನ ಮಾತು ಕೇಳು. ಎಲ್ಲಾದ್ರೂ ಹೊರಗಡೆ ಸುತ್ತಾಕೊಂಡ್ಬರೋಣ,
ರಿಲ್ಯಾಕ್ಸ್ ಆಗುತ್ತೆ, ಪ್ಲೀಸ್. ಆಯ್ತು ಸರಿ, ಬೇಗ ರೆಡಿ ಆಗು. ಓಕೆ, ನಂದಿನಿ ಕಮ್ ಫಾಸ್ಟ್. ಈ ಜಾಗ ಎಷ್ಟು ಸುಂದರವಾಗಿದೆ ಅಲ್ಲ. ಯಾಕೆ ನಂದಿನಿ? ಅಲ್ಲ, ಸುಂದರವಾಗಿರೋದೆಲ್ಲ ನಿಂಗೆ ಯಾವುದು ಇಷ್ಟ ಆಗಲ್ವಲ್ಲ, ಇದನ್ನೆಲ್ಲ ಯಾವಾಗ ಇಷ್ಟಪಡಕ್ ಶುರು ಮಾಡಿದೆ ರಾಕಿ? ನೀನ್ ಯಾವಾಗ ನನ್ನೊಳಾದ್ಯೋ ಅವನಿಂದ ನೀನ್ ಬಯಸಿದ್ದನ್ನೆಲ್ಲ ನಾನು ಬಯಸ್ತಾ ಇದ್ದೀನಿ. ಯಾಕೆ ರಾಕಿ ಅಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ನಿನ್ಗೇನಾದ್ರೂ ಆದ್ರೆ ನನ್ನಿಂದ ನೋಡಕ್ಕಾಗಲ್ಲ. ನಾನಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ಹೌದು. ಹೇಗ್ ರಾಕಿ ಇದು? ಮೊದ್ಲು ನೀನ್ ಯಾವ ತರ ಇದ್ದೆ, ಈಗ ತುಂಬಾ ಬದ್ಲಾಗ್ಬಿಟ್ಟಿದ್ಯಾಲ. ಎಲ್ಲ ನಿನಗೋಸ್ಕರ ನಂದಿನಿ, ನೀ ನನಗೆ ಸಿಗ್ಬೇಕು ಅಂತ ಹಾಗೆ ನಡ್ಕೋತಾ ಇದ್ದೆ, ಎಲ್ರಿಗೂ ಏನೇನೋ ಮಾಡ್ತಿದ್ದೆ. ಇದುವರೆಗೂ ನಾನು ಆಸೆ ಪಟ್ಟಿದ್ದೆಲ್ಲ ನನಗೆ ಸಿಕ್ಕಿದೆ, ಸಿಕ್ಕದೇ ಇರೋದನ್ನ ನಾನು ಹಠದಿಂದಾಗ್ಲಿ ಹಣದಿಂದಾಗ್ಲಿ ಹೇಗೋ ಪಡ್ಕೋತಾ ಇದ್ದೆ. ಅವೆಲ್ಲಕ್ಕಿಂತ ನಾನು ಇಷ್ಟಪಟ್ಟಿದ್ದು ನಿನ್ನನ್ನೇ. ನಿನಗೋಸ್ಕರ ನಾನು ಏನೇನೋ ಮಾಡಿದೆ, ಕೊನೆಗೂ ನೀನು ನನಗೆ ಸಿಕ್ಬಿಟ್ಟೆ. ನೀನ್ ಸಿಕ್ಕಿದ್ಮೇಲೆ ನಾನು ತುಂಬಾ ಬದಲಾಗ್ಬಿಟ್ಟೆ ನಂದಿನಿ. ಹಾಗಾದ್ರೆ ನಿನ್ ಸ್ವಾರ್ಥಕ್ಕೋಸ್ಕರ ಯಾರ್ಗ ಏನೇ ಆದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಬಯಸಿದ್ ಮಾತ್ರ ನಿನಗೆ ಸಿಗ್ಲೇಬೇಕಲ್ವಾ? ಅದೇ ನಂದಿನಿ, ಮೊದ್ಲು ನೀನು ನನ್ನೊಳಾಗ್ಬೇಕು ಅನ್ನೋ ಆಸೆಗೋಸ್ಕರ ಆ ರೀತಿ ನಾನು ನಡ್ಕೋತಾ ಇದ್ದೆ. ಈಗ ನಾನೇನಾದ್ರೂ ನಿನ್ನಿಂದ ದೂರ ಆಗ್ಬಿಟ್ರೆ? ನಂದಿನಿ ಹಾಗೆಲ್ಲ ಮಾತಾಡ್ಬೇಡ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಜೀವದ ಬೆಲೆ ಏನು ಅಂತ ಗೊತ್ತಾ ನಿನ್ಗೆ? ನಂದಿನಿ ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮುಂದಕ್ಕೆಲ್ಲ ಅರ್ಥ ಆಗತ್ತೆ. ಸರಿ ಬಿಡು, ಈಗ ಯಾಕೆ ತಲೆ ಕೆಡ್ಸ್ಕೊತಾ ಇದ್ಯಾ? ತಾ ಹೋಗೋಣ. ಹಲೋ, ಏನ್ ರಾಕಿ ಚೆನ್ನಾಗಿದ್ಯಾ? ಏನಪ್ಪಾ ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತಾ ಬಿಟ್ಟೆ? ಹಾಗೆಲ್ಲ ಏನಿಲ್ಲ ಕಣ. ಸರಿ, ಹೇಗೋ ನೀನ್ ಅನ್ಕೊಂಡಂಗೆ ನಂದಿನಿ ನಿಂಗ್ ಸಿಕ್ಕಿದಾಳೆ. ಈಗ ನಂದಿನಿ ನೀನು ಹ್ಯಾಪಿ ತಾನೆ? ನೀವು ತಿಳ್ಕೊಂಡ ಹಾಗೆ ಆತರ ಏನು ನಡೀತಿಲ್ಲ. ಅವಳಿಗೆ ನನ್ ಕಂಡ್ರೆ ಆಗ್ತಾ ಇಲ್ಲ, ಇತ್ತೀಚೆಗೆ ನನ್ ಜೊತೆ ಸೇರ್ತಾನೆ ಇಲ್ಲ. ಯಾಕೋ ಬೇಜಾರ್ ಮಾಡ್ಕೊಂಡಿದ್ಯಾ? ನೀನೇನ್ ಬೇಜಾರ್ ಮಾಡ್ಕೊಂಬೇಡಪ್ಪ, ನಿನಗ್ ನಾವಿದ್ ಬಾ. ಸರಿ ಬರ್ತೀನಿ ಕಣ, ಬರ್ತೀನಿ. ಹಲೋ ಮಚ್ಚ, ನಮ್ ರಾಕಿ ಮದ್ವೆ ಆದ್ಮೇಲೆ ತುಂಬಾ ಬದ್ಲಾಗ್ಬಿಟ್ಟವನೆ. ಮೊದ್ಲಿನ ತರ ಇಲ್ವೇ ಅಲ್ಲ, ಬಹಳ ಬೇಜಾರಾಗವನೆ. ಛೇ, ಅವ್ನು ಬರಕ್ ಹೇಳಿದ್ ಕಣ್ರ, ಬರ್ತಾನಂತೆ. ಅವನ್ಗೆ ಇವತ್ತು ಗ್ರ್ಯಾಂಡ್ ಆಗಿ ಪಾರ್ಟಿ ಕೊಡ್ಬೇಕಣ್ರ, ಫುಲ್ ಎಂಜಾಯ್ ಮಾಡಿಸ್ಬೇಕು. ಬೆಂಕಿ ಹಾರೋಗ್ಬಿಟ್ಟಿದೆ, ನಿನಗೂ ನನ್ನ ಮೇಲೆ ಕೋಪನ? ಎಲ್ಲ ಮ್ಯಾಚ್ ಬಾಕ್ಸ್ ಯಾರದು? ಹಲೋ ಜೆಂಟಲ್ಮನ್, ಕಮಾನ್ ಕಮಾನ್ ಕಮಾನ್, ಮ್ಯಾಚ್ ಬಾಕ್ಸ್ ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್ ಬಾಯ್. ಯಾರು ಅದು? ಗುರು ಜೀವ ಒಬ್ಬನೇ ಇದ್ದಾನೆ ಗುರು, ಇವತ್ತೇನಾದ್ರು ಒಂದು ಕತೆ ಮಾಡ್ಬೇಕಲ್ಲ ಅವನಿಗೆ. ಕುಂದ್ರು ಹೇಳ್ಕೊಳ್ಳಿ ಎಲ್ಲಪ್ಪ ಕಂದ, ನಿನ್ ಫ್ರೆಂಡ್ ರಾಕಿ ಅವನು ನನ್ ಲೈಫ್ ಅಲ್ಲಿ ಆಟ ಆಡ್ ಹೋದ. ಅವನ ಅಣ್ಣ ನನ್ ಕುರಿ ಹೊಡೆದಂಗ್ ಹೊಡೆದ. ನಾನು ಅವನ ಸ್ಕೆಚ್ ಹಾಕಿದ್ರೆ ನೀನು ನನಗೆ ಹೊಡೆಯಕ್ ಬರ್ತೀಯಾ? ನನಗೆ ಹೊಡೆಯಕ್ ಬರ್ತೀಯಾ? ತಪ್ಪಿಲ್ಲ ಬಿಡೋ.
ಯಾವ್ದು ಗಾಡಿ ಬರ್ತಾ ಇದೆ, ನಿಮಗೂ ರಾಕಗೂ ಇದೆ, ತಪ್ಪಿಲ್ಲ ನನಗೆ ಅವಳಕ್ಕೆ ಬರ್ತೀರಲ್ಲ. ಅಮ್ಮ ಅಮ್ಮ ಜೀವ ಏನಾಯ್ತು, ಯಾರು ಹೊಡೆದಿದ್ದು ಜೀವ, ಏನಾಯ್ತು ಎದ್ದಳು ಏನಾಯ್ತು ಜೀವ, ಅಮ್ಮ ಏನಾಯ್ತು ಜೀವ, ನಿಧನ ಜೀವಾ ಜೀವಾ ಎದ್ದಳು, ಕಾಫಿ ತಂದಿದ್ದೀನಿ ಜೀವಾ, ನೋಡು ಬಟ್ಟೆ ತಂದಿದ್ದೀನಿ, ನಾನು ಹೋಗಿ ಟಿಫನ್ ರೆಡಿ ಮಾಡ್ತೀನಿ, ನೀನ್ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡ್ಬಾ ಓಕೆ. ತಗೊಳ್ಳೋ ಟಿಫನ್ ಮಾಡೋ, ತಗೊಳ್ಳೋ. ನನಗೆ ಬೇಡ, ಹಸುವಿಲ್ಲ. ಏನು ಹಸುವಿಲ್ವಾ? ಹಲೋ ಎಕ್ಸ್ಕ್ಯೂಸ್ ಮೀ, ರಾತ್ರಿ ತಾವು ಯಾವ ಸ್ಥಿತಿಲಿದ್ರಿ ಅಂತ ಗೊತ್ತಾ? ತಮ್ಮನ್ ತಾವೇ ಮರ್ತು ಫುಲ್ ಆಗಿ ಕುಡ್ದು ನಿಂತ್ಕೊಳ್ಳೋಕು ಶಕ್ತಿ ಇಲ್ದೆ ಬಿದ್ದಿದ್ರಿ. ಸುಮ್ನೆ ಸುಳ್ಳು ಹೇಳ್ಬೇಡ, ಟಿಫನ್ ಮಾಡು. ಪ್ರತೀಕ್ಷಾ ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನೀನೇನ್ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು? ನೀನೀಗ ಟಿಫನ್ ಮಾಡ್ಲಿಲ್ಲ ಅಂದ್ರೆ ನಾನು ಉಪವಾಸ ಇರ್ತೀನಷ್ಟೇ. ನೋಡು ಜೀವ, ನೀನ ನಂದಿನಿನ ಪರಿಪೂರ್ಣವಾಗಿ ಪ್ರೀತಿಸ್ತಾ ಇದ್ದೆ ಇಲ್ಲ ಅಂತಲ್ಲ, ಆದ್ರೆ ಅದಕ್ಕಿಂತ ಬದುಕು ಅನ್ನೋದೊಂದಿದೆ. ಪ್ರೀತಿಸಿ ಮೋಸ ಹೋದ್ಮೇಲೆ ಬದುಕೇ ಇಲ್ಲ ಅಂತ ಹೇಳೋದು ಹುಚ್ಚತನ. ನೋಡು ಜೀವ, ನೀನ್ ಪ್ರೀತಿಸ್ತಾರ ಹೃದಯದ ಕೆಳಗೆ ಹಸಿವು ಅನ್ನೋ ಹೊಟ್ಟೆ ಇದೆ, ಅದಕ್ ನೀನ್ ಮೋಸ ಮಾಡ್ಬೇಡ. ಪ್ಲೀಸ್ ಕಣೋ, ಪ್ಲೀಸ್ ತಿನ್ನೋ. ರಾಕಿ ಮಾವ, ಎಲ್ಲಿಗೆ ಹೋಗ್ತಾ ಇದೀಯಪ್ಪ? ನಂದಿನಿಗೆ ತುಂಬಾ ತಲೆ ನೋತಿದೆಯಂತೆ, ಟ್ಯಾಬ್ಲೆಟ್ಸ್ ಇರಲಿಲ್ಲ, ಅದಕ್ಕೆ ಮೆಡಿಕಲ್ ಶಾಪ್ಗೆ ಹೋಗ್ಬರ್ತೀನಿ. ನಂದಿನಿ ಯಾಕಮ್ಮ, ಏನಾಯ್ತು? ಅದು ಏನಿಲ್ಲ ಡ್ಯಾಡಿ, ಡ್ಯಾಡಿ ಒಂದ್ ನಿಮಿಷ. ತಗೊಳ್ಳಿ ಡ್ಯಾಡಿ. ಏನಮ್ಮ ಇದು? ಡ್ಯಾಡಿ ಈ ಡೈರಿನೂ ಲೆಟರ್ನು ಹೇಗಾದ್ರೂ ಮಾಡಿ ಜೀವಕ್ಕೆ ತಲುಪಿಸ್ಬಿಡಿ. ಜೀವನ್ಗ ಯಾಕಮ್ಮ? ಅದು ಈಗ ಅದೆಲ್ಲ ಹೇಳಕ್ ಆಗೋದಿಲ್ಲ, ನೀವ್ ಹೇಗಾದ್ರೂ ಮಾಡಿ ಇದನ್ನ ನನಗ್ ತಲುಪಿಸ್ಬಿಡಿ ಅಷ್ಟೇ. ಬಟ್ ನಂದಿನಿ ಅದು ಓಕೆ, ರಿಲ್ಯಾಕ್ಸ್. ಏನೋ ಮಗ, ಮನೆ ಬೇರೆ ಬೀಗ ಹಾಕಿದ್ರೆ ಜೀವ ಎಲ್ಲೋಗಿರ್ಬೋದಾ? ಇಲ್ಲ ಇಲ್ಲ ಹೋಗಿರ್ತಾನೆ, ಬಂದ್ರ ಹುಡ್ಕಣ. ಬಂದ್ರ ಹೋಗೋಣ, ಹೋಗೋಣ ಬಂದ್ರ. ಜೀವ ಜೀವ, ಹ್ಮ್ ಇಲ್ಲಿದ್ಯಾ? ಏನೋ ಯೋಚನೆ ಮಾಡ್ತಿದ್ಯಾ? ಪ್ರತೀಕ್ಷಾ ಅದು ನಾನಿನ್ ಹೊರಡ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಗೊತ್ತಿಲ್ಲ. ಜೀವ ನೀಗ ಎಷ್ಟು ಹೇಳಿದ್ರು ಅಷ್ಟೇ, ನಿನ್ ಫ್ರೆಂಡ್ಸ್ ನಿನ್ನ ತುಂಬಾ ಹುಡುಕ್ತಾ ಇದ್ದಾರೆ, ಯಾವಾಗ್ಲೂ ಅವ್ರು ನಿನ್ ಜೊತೆನೆ ಇರ್ತಾ ಇದ್ರು, ನೀನ್ ಅವರನ್ನೇ ಮರ್ತ್ ಬಿಟ್ಟಿದ್ಯಾ ಅನ್ಸುತ್ತೆ. ಈಗ ಎಲ್ಲಿದ್ದಾರೆ ಅವರು? ಅವ್ರು ಎಲ್ಗೂ ಹೋಗಿಲ್ಲ, ಇಲ್ಲಿಗೆ ಬರ್ತಾರೆ. ನೀನ್ ಇಲ್ಲಿರೋ ವಿಷಯನ ದೀಪಕ್ ಫೋನ್ ಮಾಡಿ ನಾನು ಹೇಳಿದೀನಿ. ಯಾರು ಬಂದ್ರೇನು, ಈ ಜೀವನ ಜೀವನನ ಯಾರು ಚೇಂಜ್ ಮಾಡಕ್ ಆಗಲ್ಲ. ಸ್ಟಾಪ್ ಇಟ್ ಜೀವ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ನೋಡು ಜೀವ,
ಈ ಪ್ರೀತಿ ಪ್ರೇಮ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಬೀಸುವಂತ ಗಾಳಿ. ಕೆಲವ್ರಿಗಿದು ತಂಗಾಳಿಯಾಗಿದ್ರೆ ಇನ್ ಕೆಲವ್ರಿಗಿದು ಬಿರುಗಾಳಿಯಾಗಿರುತ್ತೆ. ನಿಮ್ ಜೀವನದಲ್ಲಿ ಬಿರುಗಾಳಿಯಾಗಿ ಬೀಸಿದೆ, ಆ ಬಿರುಗಾಳಿಗೆ ಹೆದರ್ಕೊಂಡು ಹೇಡಿಯಾಗಿ ಓಡೋಗೋದಲ್ಲ ಕಣೋ ಜೀವನ. ಜೀವ, ಈ ಪ್ರೀತಿ ಪ್ರೇಮಕ್ಕಿಂತ ಜೀವನ ದೊಡ್ಡದು ಕಣೋ. ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ಏನಾದ್ರೂ ಸಾಧನೆ ಮಾಡ್ಬೇಕು, ಬರೀ ಪ್ರೀತಿ ಪ್ರೇಮ ಅಂತ ಸಾಯ್ಬಾರ್ದು. ಪ್ಲೀಸ್ ಜೀವ, ಅರ್ಥ ಮಾಡ್ಕೊಳೋ. ಬಾಲು, ಯಾಕೊಬ್ನೇ ಬಂದಿದ್ಯಾ? ಅವರಿಬ್ರಲ್ಲಿ ದೀಪು ಗೋಪಿ. ಜೀವ, ಏನಾಯ್ತು? ಈ ಡೈರಿನ ನಂದಿನಿ ಅವ್ರ ತಂದೆ ನಿಂಗೆ ತಲುಪ್ಸಕ್ ಹೇಳಿದ್ರು. ಜೀವ, ನಾನು ನಿನ್ ನಂದಿನಿ. ನಾನು ನೀನ್ ಪ್ರೀತಿದ ಉದ್ದೇಶ ಇಷ್ಟೇ. ನೀನು ಜೀವನಕ್ಕೆ ತುಂಬಾ ಬೆಲೆ ಕೊಡೋನು. ನಿನ್ ತಾಯಿ ಹಾರೈಕೆ, ಬಯಕೆ, ನಿನ್ ಜೀವನದ ಉದ್ದೇಶ ಎರಡೂ ಒಂದೇ. ನೀನು ಜೀವನದ ಬಗ್ಗೆ ತುಂಬಾ ಅರಿವಿರೋನು. ಅಂತ ಅರಿವಿರೋ ವ್ಯಕ್ತಿ ಮಾಡುವಂತ ಕೆಲ್ಸನೆಲ್ಲ ಬಿಟ್ಟು ಈಗ ನೀನ್ ಮಾಡ್ತಿರೋದೇನು? ನಿನ್ ತಾಯಿ ನನ್ ಮೊದ್ಲು ಇಷ್ಟಪಟ್ಟಿರೋ ಒಂದೇ ಒಂದು ಕಾರಣಕ್ಕಾಗಿ ನಿನ್ನ ಬದುಕು ಭವಿಷ್ಯನೆಲ್ಲ ಬಿಟ್ಟು ನಾನ್ ಸಿಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ವಿನ ಕಾರಣ ನಿನ್ನ ನೀನ್ ದೂಷಿಸ್ಕೊಂಡು ಬದುಕಿದ್ರೆ ತಿನ್ನುತ್ತಾನೆ ನಷ್ಟ. ನೀನ್ ನಿನ್ ತಾಯಿನ ನಿಜವಾಗ್ಲೂ ಪೂಜಿಸೋದೇ ಆದ್ರೆ, ನಿನ್ ತಾಯಿ ಆತ್ಮಕ್ಕೆ ಶಾಂತಿ ಕೋರೋದೇ ಆದ್ರೆ, ಶ್ರದ್ಧೆಯಿಂದ ಬದುಕಿ ನಿಜವಾದ ಶ್ರಾದ್ದ ಸಲ್ಸು. ಜೀವ, ನಿನ್ ಜೀವನದಲ್ಲಿ ನಾನ್ ನಿಂಗೆ ಮೋಸ ಮಾಡಿದೆ ಅಂತ ಅನ್ಸಿದ್ರೆ ಈ ಡೈರಿನ ತೆಗೆದು ಓದು. ನಿನ್ ಬದುಕು ನಿನ್ ತಾಯಿಯ ನಿಷ್ಕಲ್ಮಷ ಪ್ರೀತಿಗಾಗಿ ಮುಡಿಪಿರಲಿ. ನಿನ್ನ ಸಂತೋಷದ ದಿನಗಳನ್ನ ನೋಡಬಯಸುವ ನಿನ್ನವಳಾಗಬೇಕಿದ್ದವಳು ಇಂತಿ ನಿನ್ನ ನಂದಿನಿ. ಈಗ ನಂದಿನಿ ಎಲ್ಲಿದ್ದಾಳೋ ನಾನು ನೋಡ್ಬೇಕು. ಏನಾಯ್ತು ಜೀವ? ಬಾ ಹೇಳ್ತೀನಿ. ಸಮಾಧಾನ ಮಾಡ್ತು ಕಡೆ, ಸಮಾಧಾನ ಮಾಡ್ತು. ನಮ್ಮ ಮಳೆ ಬರ ಅಳು ಅಳು ಜೋರಾಗಿ ಅಳು. ನಿನ್ನಂತ ಒಂದ್ ಕಣ್ಣಲ್ಲಿ ನೀರ್ ನೋಡಿದ್ರೆ ಸಂತೋಷ ಆಗುತ್ತೆ. ಜೀವನದ ಬಗ್ಗೆ ಬೆಲೆನೆ ಗೊತ್ತಿಲ್ದಿರೋ ಅಂತ ನಿನ್ನಂತ ಒಂದ್ ಕಣ್ಣಲ್ಲಿ ನೀರ್ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಕಣು. ಅಳು ಜೋರಾಗಿ. ಅವಳ ಆತ್ಮಶಾಂತಿ ಸಿಗ್ಲಿ, ಅವಳ ಆಸೆ ಈಡೇರ್ಲಿ. ಕಮಾನ್ ಕಮಾನ್ ಕಾಯು ರಾಸ್ಕಲ್ ಕಾಯ್. ಜೀವ ಬಂದೆ ಅಪ್ಪ. ಏ ನಂದಿನಿ, ಜೀವ ಜೀವ ನಂದಿನಿ ನೋಡು ಹೇಗೆ ಮಲ್ಕೊಳೆ. ನೀನ್ ಕೂಗೋ, ನೀನ್ ಕೂಗೋ, ಅವಳು ಖಂಡಿತ ಬರ್ತಾಳೆ. ಕೂಗೋ ಕೂಗು ಜೀವ. ಏ ಯಾಕು ನಿನ್ ಕಣ್ಣಲ್ಲಿ ನೀರು? ನಾನು ನೀನ್ ಅಳಬಾರ್ದಪ್ಪ, ನೀನ್ ಅಕ್ಕನೇ ಇರ್ಬೇಕು. ನೀನ್ ಯಾವತ್ತೂ ಸಂತೋಷವಾಗಿರ್ಬೇಕಂತಾನೆ ಅವಳ ಆಸೆಗಳು. ನೀನ್ ಕೂಗು. ಏ ಹುಚ್ಚ, ನೀನ್ ಅವತ್ ಮನೆಗೆ ಬಂದು ಏನ್ ಹೇಳ್ದೆ? ನಂದಿನಿ ನನಗ್ ಮೋಸ ಮಾಡಿದ್ಲು ಹಾಗೆ ಹೀಗೆ ಅಂತ. ಅವಳು ಮನಸ್ಸ ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ. ಅವಳು ಯಾವತ್ತು ನಿನಗ್ ಮೋಸ ಮಾಡಿಲ್ಲ. ಅವಳು ಮಾಡಿರೋ ಒಂದೊಂದು ಕೆಲ್ಸಕ್ಕೂ ಅರ್ಥ ಇದೆ. ಜೀವ, ನಿಮ್ಮೆಲ್ರು ಆಕ್ಸಿಡೆಂಟ್ ಆಗಿ ನೀವ್ ಇಲ್ಲಿದ್ದಾಗ ನಾನು ನಂದಿನಿನ ಮನೆಗೆ ಕರ್ಕೊಂಡು ಹೋದೆ. ಬನ್ನಿ. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ಡಿಸ್ಚಾರ್ಜ್ ಮಾಡ್ತೀರಲ್ಲ? ಸಾರಿ ಮಿಸ್ಟರ್ ಕೃಷ್ಣಮೂರ್ತಿ, ಆಕ್ಸಿಡೆಂಟ್ ನಲ್ಲಿ ನಿಮ್ ಮಗಳ ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ಬ್ರೈನ್ ಡ್ಯಾಮೇಜ್ ಆಗಿದೆ. ಸೊ ನಿಮ್ ಮಗಳನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಕೇಸ್ ನಾವು ಆಪರೇಷನ್ ಮಾಡಿದ್ರು ಕೂಡ ನಿಮ್ ಮಗಳು ಉಳಿಯೋದು ಕಷ್ಟ ಇದೆ. ಮೋಸ್ಟ್ ಪ್ರಾಬಬ್ಲಿ ನಿಮ್ ಮಗಳು ಉಳಿಯೋದು ಇನ್ ಕೆಲವು ದಿನಗಳು ಮಾತ್ರ. ವಾಟ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು, ಇವಾಗ ನಾವ್ ಏನು ಮಾಡೋಕ್ಕಾಗಲ್ಲ. ನಿಮ್ ಕೈ ಮುಗಿತೀನಿ ನೋಡಿ. ನನಗಿರೋಳು ಒಬ್ಳೆ ಒಬ್ಳು ಮಗಳು, ಅದು ಏನೇ ಖರ್ಚಾಗ್ಲಿ ಎಷ್ಟೇ ಖರ್ಚಾಗ್ಲಿ ನಾನು ಕೊಡೋಕ್ ಸಿದ್ಧವಾಗಿದ್ದೀನಿ. ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ ಕೃಷ್ಣಮೂರ್ತಿ. ನಮ್ ಕೈಲಾದ ಪ್ರಯತ್ನ ಎಲ್ಲ ನಾವು ಮಾಡಿದೀವಿ, ಇನ್ ಮುಂದೆ ಆ ದೇವ್ರಿಗೆ ಬಿಟ್ಟಿದ್ವಿ. ತಗೊಳ್ಳಿ, ಇದು ನಿಮ್ಮ ಮಗಳ ರಿಪೋರ್ಟ್. ನಾವು ಡಿಸ್ಚಾರ್ಜ್ ಮಾಡ್ತೀವಿ, ದಯವಿಟ್ಟು ಮನೆ ಕಟ್ಟಿ.
ಯಾಕಮ್ಮ ನಿದ್ದೆ ಬರ್ಲಿಲ್ವಾ? ಇನ್ನೇನ್ ಸ್ವಲ್ಪ ದಿನಗಳಲ್ಲಿ ಒಳ್ಳೆ ನಿದ್ದೆನೆ ಬರುತ್ತೆ ಪಾಪ, ಮತ್ತೆ ಹೇಳೋದೇ ಇಲ್ಲ. ಯಾಕಮ್ಮ ಏನೇನೋ ಮಾತಾಡ್ತಾ ಇದೀಯಾ ಪಾಪ? ನನಗೆಲ್ಲ ಗೊತ್ತಾಗೋಯ್ತು ಪಾಪ, ನೀವು ನನ್ನ ಹತ್ರ ಮುಚ್ಚಿಡೋಕೆ ಪ್ರಯತ್ನ ಪಡಬೇಡಿ. ಆವತ್ತು ಆಸ್ಪತ್ರೆಯಲ್ಲಿ ನನ್ ರಿಪೋರ್ಟ್ ನೋಡಿದೆ, ಆದಷ್ಟು ಬೇಗ ಸಾಯೋಳು ಅಂತ. ಗೊತ್ತಾಗೋಯ್ತು ಪಾಪ. ಪಾಪ ನನ್ನ ಮಾತಾಡಿಸ್ಕೊಡ್ತೀರಾ ಪಾಪ? ಪಾಪ ನನ್ನ ಜೀವನ ತುಂಬಾ ಪ್ರೀತಿಸ್ತೀನಿ ಪಾಪ. ಅವನು ಅಷ್ಟೇ, ಅವನಿಗೆ ಅವ್ರ ಅಮ್ಮನೇ ಎಲ್ಲ. ಆದ್ರೆ ಈಗ ಅವರಿಲ್ಲ, ಸತ್ತೋದ್ರು. ಅವ್ರ ಸಾವಿಗೆ ಯಾರ ಕಾರಣ ಗೊತ್ತಾ ಪಾಪ? ನೀವು ನನಗೆ ಮದ್ವೆ ಮಾಡ್ಬೇಕು ಅಂತಿರೋ ರಾಖಿನೇ. ಜೀವ ಇವಾಗ ಅವ್ರ ತಾಯಿನ ಕಳ್ಕೊಂಡಿರೋ ದುಃಖದಲ್ಲಿದ್ದಾನೆ. ಈಗ ಅವನ್ಗೆ ಅಂತ ಇರೋದು ನಾನೊಬ್ಳೆ. ನಾನು ಇನ್ ಸ್ವಲ್ಪ ದಿನಗಳಲ್ಲೇ ಸತ್ತೋಗೋಳು ಅಂತ ಗೊತ್ತಾದ್ರೆ ಅವನೇನಾಗ್ತಾನೋ ಏನೋ. ಅವ್ರ ಅಮ್ಮನ ಆಸೆ ಅಂತೆ ಅವ್ನ್ ದೊಡ್ಡ ಡಾಕ್ಟರ್ ಆಗ್ಬೇಕು. ಈಗ ನಾನು ಅವನ್ನ ಬಿಟ್ಟು ಹೋಗ್ತಿದ್ದೀನಿ ಅಂತ ಗೊತ್ತಾದ್ರೆ ಅವನ್ ಬದುಕಿರ್ತಾನೋ ಇಲ್ವೋ? ನೊಂದಿರೋ ಹೃದಯನ ಮತ್ತೆ ಮತ್ತೆ ನೋಯಿಸಕ್ಕೆ ನಂಗೆ ಇಷ್ಟ ಇಲ್ಲ ಪಾಪ. ಪಾಪ ಪ್ಲೀಸ್ ಪಾಪ, ದಯವಿಟ್ಟು ಈ ವಿಷಯನ ಅವನ ಹತ್ರ ಹೇಳ್ಬೇಡಿ ಪಾಪ. ಆಗ್ಲೇ ನಾನು ಅವನಿಂದ ದೂರ ಆದ್ರೆ ನನ್ ಮೇಲಿನ ದ್ವೇಷದಿಂದ ಅವನ್ ಹೊರ ತಾಯಿ ಆಸೆನ ನೆರವೇರಿಸಿ ನೆರವೇರಿಸ್ತಾನೆ. ಹಾಗಂತ ನಾನ್ ನಿಮ್ಮ ಆಸೆ ಪೂರೈಸಲ್ಲ ಅಂತ ಅನ್ಕೋಬೇಡಿ. ನಾನು ಎಷ್ಟು ಜೀವನ್ ಪ್ರೀತಿಸ್ತೀನೋ ಅಷ್ಟೇ ಅರ್ ಹಾಕಿನೂ ನನ್ನನ್ನು ಪ್ರೀತಿಸ್ತಾನೆ. ಹಣದಿಂದ ಏನ್ ಬೇಕಾದ್ರೂ ಪಡ್ಕೋಬಹುದು ಅನ್ಕೊಂಡಿರೋ ಅವನ್ಗೆ ಜೀವದ ಬೆಲೆ ಗೊತ್ತಿಲ್ಲ. ಎಲ್ಲ ಪರಿಸ್ಥಿತಿಗೆ ಅವನೇ ಕಾರಣ, ಅವನೇ ಕಾರಣ. ಈಗ ನಾವನ್ನ ಮದ್ವೆ ಆಗ್ತೀನಿ. ಹೂ ಪಾಪ ಈಗ ನಾವನ್ನ ಮದ್ವೆ ಆಗ್ತೀನಿ. ತುಂಬಾ ಇಷ್ಟಪಟ್ಟಿದವರು ತನ್ನಿಂದ ದೂರ ಆದ್ರೆ ಹೇಗಿರುತ್ತೆ ಅನ್ನೋದು ಅವನಿಗೂ ಗೊತ್ತಾಗ್ಬೇಕು. ನಾವನ್ನ ಮದ್ವೆ ಆಗಿ ಸತ್ತು ದೂರ ಆದ್ರೆ ಆಗ ಅವನು ಗೊತ್ತಾಗುತ್ತೆ ಒಂದು ಜೀವದ ಬೆಲೆ ಏನು ಅಂತ. ಪಾಪ ನೀನ್ ದಯವಿಟ್ಟು ಈ ವಿಷಯನ ನಾನ್ ಬದುಕಿರೋವರೆಗೂ ಯಾರ ಹತ್ರನು ಹೇಳ್ಬೇಡಿ ಪಾಪ. ಈಗಲಾದ್ರೂ ನಮ್ಮ ಜೀವ ನಿನ್ನ ನಂದಿನಿ ನಿನಗೆ ಮೋಸ ಮಾಡಿಲ್ಲ ಕಡು. ಅವಳು ಏನ್ ಮಾಡಿದಳು ಎಲ್ಲ ನಿನಗೋಸ್ಕರ. ನೀನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು, ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂತ ಅವಳು ಹಿಂಗ್ ಮಾಡಿದಳ. ಜೀವ ಬಾ ಜೀವ, ಮಕ್ಕಳು ಒಂದ್ಸರಿ ಈಗಲಾದ್ರೂ ಅವಳ ಮಕ್ಕ ನೋಡು ಬಾ. ಜೀವ ಪ್ರತಿಕ್ಷಣ ಇಲ್ಲಾದ್ರೆ ಹುಚ್ಚ ಹಾಕ್ಬಿಡ್ತೀನಿ ಬಾ ಹೋಗಣ. ಜೀವ ಜೀವ ನೋಡ್ದ ರಾಕಿ, ನೀನ್ ಯಾರದೇ ಪ್ರೀತಿ ವಿಶ್ವಾಸ ಆಗ್ಲಿ, ಪ್ರೀತಿಯಿಂದಾನೆ ಪಡ್ಕೋಬೇಕು ಹೊರತು ಬಲವಂತವಾಗಿ ಪಡ್ಕೋಬಾರ್ದು. ನೀನೇನ್ ತಿಳ್ಕೊಂಡಿದ್ಯಾ? ನನ್ನ ಮಗಳ ನಂದಿನಿ ನಿನ್ನನ್ನು ಯಾವತ್ತೂ ಪ್ರೀತಿಸಿಲ್ಲ ಕಣ, ಆ ಜೀವನೇ ಪ್ರೀತಿಸಿದ್ದು. ಅವ್ರು ಅನ್ಕೊಂಡಿದ್ದನ್ನ ಸಾಧಿಸಲಿ ಅಂತ ಇವಳು ಇಷ್ಟು ದೊಡ್ಡ ತ್ಯಾಗ ಮಾಡಿದ್ಲು. ಅವಳು ಸಾಯವಳು ಅಂತ ಗೊತ್ತಿದ್ದು ನಿನ್ನ ಜೊತೆಗೆ ಮದ್ವೆ ಆದಲ್ಲ, ತಿರ್ಕೊಳ ಯಾಕೆ ಅಂತ ಬಲವಂತವಾಗಿ ಪಡ್ಕೊಂಡಿರೋ ಪ್ರೀತಿನ ತನ್ನಿಂದ ದೂರ ಆದ್ಮೇಲೆ ಅದೇ ದುಃಖ ಆಗುತ್ತಾ ಅದು ನಿನಗ ಆಗ್ಲಿ ಅಂತ ಅಂತ ಮಾಡ್ಕೊಳ್ಳೋ ರಾಕಿ. ಈಗ್ಲಾದ್ರೂ ಒಳ್ಳೆ ಮನುಷ್ಯಾಗಿ ಬದುಕೊಂಡು ಜೀವ. ಯಾಕೋ ಬಂದ್ಬಿಟ್ಟೆ, ಇಷ್ಟ ನಿನ್ ಪ್ರೀತಿ ಸದಾ ನಂದಿನಿ ನಂದಿನಿ ಅಂತಿದ್ದೆ, ಕೊನೆಗೂ ನೀನ್ ಅವಳ ಮುಖನ ನೋಡ್ಲೇ ಇಲ್ವಲ್ಲೋ. ಅವಳು ನಿನಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಿದ್ದಾಳೆ, ನಿನಗ್ ಸ್ವಾಭಿಮಾನನೇ ಇಲ್ಲ. ಏ ಸಾಕ್ ನಿಲ್ಸು, ಏನಾಗೋದು ನೀನ್ ನಂದಿನಿ ಬಗ್ಗೆ? ಅವಳ ಮುಖ ನೋಡು ಅಂತ ಹೇಳಿದ್ರಲ್ಲ, ಹೇಗೆ ನೋಡ್ಲಿ ನಾನು ಅವಳ? ನನ್ ನಂದಿನಿ ರೂಪ ನೋಟ ಮೌನ ಮಾತು ನಗು ನನ್ ಕಂಚ್ ಮಂಚಲ ಹಾಗೆ ತುಂಬಾ ಬಿಟ್ಟಿದ್ದಾಳೆ ಕಣೆ. ಈ ನನ್ ಹೃದಯ ಕಣೆ, ಅವಳು ಅಲ್ಲಿ ಶವಾಗ್ ಮಲಗಿರೋ ನನ್ನ ನಂದಿನಿ ಅಂತ ಹಾಗೆ ನೋಡ್ಲಿ. Oh.
ಜೀವನದಲ್ಲಿ ನಾನು ನಿಮಗೆ ಮೋಸ ಮಾಡಿದೆ ಅಂತ ಅನ್ಸಿದ್ರೆ ಈ ಡೈರಿನ ತೆಗೆದು ಓದು. ನಿಮ್ಗೇನು ಆಗಲ್ಲ, ನಾನಿರೋವರೆಗೂ ನಿಮ್ಗೇನು ಆಗಲ್ಲ ಕಣೆ ಪುಣೆ. ಪುಣೆ ನಾನಿದ್ದೀನಿ ಪುಣೆ, ನನ್ನ ನೋಡು ಪುಣೆ. ಏನಾಯ್ತು? ಆಕ್ಸಿಡೆಂಟ್ ಆಗೋಯ್ತು ಡಾಕ್ಟರ್. ಓಕೆ ಓಕೆ, ನೀವಿಲ್ಲೇ ಇರಿ. ಡಾಕ್ಟರ್ ಪುಣೆ ಪುಣೆ ಹೇಗಿದ್ದಲ್ಲ ಡಾಕ್ಟರ್, ಪೇಷಂಟ್ಗೆ ಆಕ್ಸಿಡೆಂಟ್ ನಲ್ಲಿ ಎದೆಗೆ ತುಂಬಾ ಪೆಟ್ಟು ಬಿದ್ದಿರೋದ್ರಿಂದ ಹಾರ್ಟ್ ಡ್ಯಾಮೇಜ್ ಆಗಿ ತುಂಬಾ ಬ್ಲಡ್ ಹೋಗಿದೆ. ಅದಕ್ಕೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಬೇಕು, ಇಲ್ಲಾಂದ್ರೆ ಪೇಷಂಟ್ ಉಳಿಯೋದು ತುಂಬಾ ಕಷ್ಟ. ಹಂಗೆಲ್ಲ ಹೇಳ್ಬೇಡಿ ಡಾಕ್ಟರ್, ಹೇಗಾದ್ರೂ ಮಾಡಿ ನನ್ನ ಪೂರ್ಣೆನ ಉಳಿಸ್ಕೊಳ್ಳಿ ಡಾಕ್ಟರ್. ನೀವ್ ಹೇಳ್ದಂಗೆ ಈ ಹಾಸ್ಪಿಟಲ್ ಏನು ಮಾಡೋದಕ್ಕೆ ಆಗೋದಿಲ್ಲ, ಆದಷ್ಟು ಬೇಗ ಹಾರ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ, ಆಪರೇಷನ್ಗೆ ವ್ಯವಸ್ಥೆ ಮಾಡಿ. ಮೇಡಮ್ ಮೇಡಮ್ ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ಹೇಗಾದ್ರೂ ಮಾಡಿ ನನ್ನ ಪೂರ್ಣೆನ ಉಳಿಸ್ಕೊಳ್ಳಿ ಮೇಡಮ್. ಹಲೋ ಸರ್. ಸರ್ ಇವರು? ಸರ್ ನನ್ನ ಹುಡುಗಿ ಹೆಸರು ಪೂರ್ಣಿ ಅಂತ ಸರ್, ನನ್ಗೆ ಅವಳು ಕಂಡ್ರೆ ತುಂಬಾ ಇಷ್ಟ ಸರ್. ಸ್ವಲ್ಪ ಹೊತ್ತಕ್ಕೆ ಮುಂಚೆ ಅವಳಿಗೆ ಆಕ್ಸಿಡೆಂಟ್ ಆಗೋಯ್ತು ಸರ್, ಅವಳನ್ನು ಉಳಿಸ್ಕೊಳ್ಳಲ್ಲ ಅಂತ ಇಲ್ಲಿ ಕರ್ಕೊಂಬಂದೆ ಸರ್, ಈಗ ಅದೇನೇನೋ ಹೇಳ್ತಾ ಇದ್ದಾರೆ ಸರ್. ಇವಾಗ ಹಾಸ್ಪಿಟಲ್ ಏನೂ ಆಗಲ್ವಂತೆ ಸರ್, ಬೇರೆ ಹಾಸ್ಪಿಟಲ್ ಸೇರಿಸ್ಬೇಕಂತೆ ಸರ್, ಹಾರ್ಟ್ ಆಪರೇಷನ್ ಬೇರೆ ಮಾಡ್ಬೇಕಂತವ್ರೆ, ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತವ್ರೆ ಸರ್. ನನ್ಗೆ ಅದೇನು ಗೊತ್ತಿಲ್ಲ ಸರ್, ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡಿ ಸರ್. ಸರ್ ಅವಳು ಇಲ್ಲಾಂದ್ರೆ ನಾನು ಬದುಕೋದಿಲ್ಲ ಸರ್. ಸರ್ ಪ್ಲೀಸ್ ಸರ್. ಚೇಚೆ ಹೇಳು ಮೇಲೆ ಸಮಾಧಾನ ಮಾಡ್ಕೊ, ನಾವು ತುಂಬಾ ಪ್ರೀತಿಸೋರ್ ನಮ್ಮಿಂದ ದೂರ ಆದ್ರೆ ಅದು ನೋವು ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ಪ್ರತೀಕ್ಷಾ, ಹಾರ್ಟ್ ಸರ್ಜನ್ ಕರೆಸಿ ಆಪರೇಷನ್ ಎಲ್ಲಾ ವ್ಯವಸ್ಥೆ ನಮ್ಮ ಹಾಸ್ಪಿಟಲ್ ಮಾಡ್ಕೊಳ್ಳಿ. ಓಕೆ? ಆ ಹುಡುಗಿ ಬದುಕಲೇಬೇಕು, ಯಾವುದೇ ಕಾರಣಕ್ಕೂ ಈ ಪ್ರೇಮಿಗಳ ಹೃದಯ ಬೇರೆ ಆಗ್ಬಾರ್ದು. ಡೂ ಇಟ್ ಫಾಸ್ಟ್. ಓಕೆ ಸರ್. ನೀನೇನು ಚಿಂತೆ ಮಾಡಬೇಡ, ನೀನ್ ಪ್ರೀತಿರೋ ಪೂರ್ಣಿನ ಉಳಿಸೋ ಜವಾಬ್ದಾರಿ ನಂದು. ಹಲೋ ಸರ್. ಹಾ ಹೇಳಿ. ಆಪರೇಷನ್ ಎಲ್ಲಾ ರೆಡಿ ಆಗಿದೆ, ಎಲ್ಲಾ ಹಾಸ್ಪಿಟಲ್ ಎಲ್ಲಾ ಸರ್ಜನ್ಗೂ ಕಾಂಟ್ಯಾಕ್ಟ್ ಮಾಡಿದೆ, ಅಟ್ ಪ್ರೆಸೆಂಟ್ ಯಾವ ಹಾರ್ಟ್ ಸರ್ಜನ್ ಸಿಗ್ತಾ ಇಲ್ಲ. ವಾಟ್, ಏನ್ ಮಾತಾಡ್ತಿದ್ರಿ ನೀವು? ಎಲ್ಲಾ ರೆಡಿ ಮಾಡಿ ಕೊನೆಗಳಿಗೆ ಯಾರು ಸಿಗ್ತಿಲ್ಲ ಅಂದ್ರೆ ಹೇಗೆ? ಸರ್ ಪ್ಲೀಸ್ ಟೆನ್ಷನ್ ಆಗ್ಬೇಡಿ, ನೀವು ಒಪ್ಪೋದಾದ್ರೆ ನನ್ನ ಫ್ರೆಂಡ್ ಒಬ್ರು ನಂಬರ್ ಒನ್ ಹಾರ್ಟ್ ಸ್ಪೆಷಲಿಸ್ಟ್ ಫಾರಿನ್ ಇಂದ ಬಂದಿದ್ದಾರೆ, ನೀವು ಓಕೆ ಅಂದ್ರೆ ಅವ್ರನ್ನ ಕರೆಸ್ತೀನಿ. ಪ್ರತೀಕ್ಷಾ, ಇದ್ರಲ್ಲಿ ಕೇಳೋದೇನಿದೆ, ಮ್ಯಾಟರ್ ಇಸ್ ವೆರಿ ಸೀರಿಯಸ್, ಬೇಗ ಕರೆಸಿ. ಓಕೆ ಸರ್. ಡಾಕ್ಟರ್, ನಾನು ಹೇಳ್ತಾ ಇದ್ದಲ್ಲ ಪೇಷಂಟ್ ಬಗ್ಗೆ, ನೀವು ಆಪರೇಷನ್ ಮಾಡಬೇಕಾಗಿರೋದು ಇವ್ರು ಪ್ರೀತಿರೋ ಹುಡುಗಿಗೆ. ಡೋಂಟ್ ವರಿ. ಹೇಗಿದ್ದಾಳೆ ಸರ್ ನೋಡ್ಬೋದಾ? ನೀವೇನ್ ಗಾಬರಿ ಆಗ್ಬೇಡಿ, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇನ್ನೊಂದು ಟೂ ಅವರ್ಸ್ ರೆಸ್ಟಲ್ಲಿ ಇರ್ಲಿ, ಆಮೇಲೆ ಹೋಗಿ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಇರ್ಲಿ ಇರ್ಲಿ, ಪರವಾಗಿಲ್ಲ, ನನಗಂತೂ ಪ್ರೀತಿ ಪ್ರೇಮ ಸಿಗ್ಲಿಲ್ಲ, ನಿಮಗಾದ್ರೂ ಸಿಗ್ಲಿ. ಓಕೆ ಬಾಯ್.
ಪೂರ್ಣಿ. ಏ ಪೂರ್ಣಿ, ಏ ಪೂರ್ಣಿ, ಇದ್ದಳು. ಪೂರ್ಣಿ, ನಿನ್ಗೇನಾಗೋಯ್ತು ಅಂತ ನನ್ ಉಸಿರೆ ನಿಂತೋಗಿತ್ತು ಕಣೆ. ನಿನ್ಗೇನಾದ್ರೂ ಆದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಪೂರ್ಣಿ. ಯಾಕೆ ಅಳ್ತಾ ಇದ್ಯಾ? ಅಳ್ಬೇಡ, ಕಣ್ಣೀರ್ ಒರ್ಸ್ಕೋ. ಇವತ್ ನನ್ನಿಂದ ಹೋಗ್ಬೇಕಾಗಿರೋ ಈ ಪೂರ್ಣಿ ಜೀವ ನಿನ್ ಕಣ್ಣೀರಿಂದ ಉಳಿದಿದೆ. ಯಾಕೆ ಪೂರ್ಣಿ ಈಗೆಲ್ಲ ಮಾತಾಡ್ತೀಯ? ಈಗ ನಾನ್ ನಿನ್ ಕಣ್ಮುಂದೆ ಇದ್ದೀನಿ ಅಂದ್ರೆ ತಮ್ಮ ಜೀವಕ್ಕಿಂತ ಜೀವನ ಅತಿಯಾಗಿ ಪ್ರೀತಿಸಿ ಈ ಮಟ್ಟಕ್ ಬೆಳೆದು ನಿನ್ನ ಸಾಮರ್ಥ್ಯಕ್ಕಿಂತ ನಿನ್ನ ಕಣ್ಣೀರಿಗೆ ಬೆಲೆ ಕೊಟ್ಟು ಈ ಜೀವ ನುಣಿದಂತ ಆ ಎರಡು ಹೃದಯಗಳೇ ಕಾರಣ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಯೋಗಿ, ಪ್ರೀತಿಗಿಂತ ಜೀವನನೇ ದೊಡ್ಡದು. ಯಾವ್ದ್ಯಾವ್ದೋ ಕಾರಣಕ್ಕೆ ಅವ್ರು ಇವ್ರನ್ನ ಹೊಡೆದು ಬದುಕೋದನ್ನ ಬಿಟ್ಬಿಡು. ನನಗಿಂತ ನಿನ್ ಜೀವನ ಪ್ರೀತಿಸೋ, ನಾನ್ ನಿನ್ ಪ್ರೀತಿಸ್ತಿಕೊಳ್ಳೋ. ಪ್ಲೀಸ್ ಯೋಗಿ, ನನ್ನನ್ನ ಕ್ಷಮಿಸು ಪೂರ್ಣಿ. ಇನ್ಮೇಲೆ ನಿನ್ನ ಹೇಳ್ದಂಗೆ ಕೇಳ್ತೀನಿ ಪೂರ್ಣಿ. ನನ್ನ ನಂಬು. ಜೀವ, ನೂರಾರು ನೆನಪಲ್ಲು ನಿನ್ನನ್ನ ಕಾಣುವೆ. ಕಲ್ಲು ಮುಳ್ಳು ಇದ್ದರೂ ಸವಿಯಂದು ಸಾಗುವೆ. ಆ ಒಲವಿಂದ ಈ ಛಲವು ನಾ ಪಡೆಯುವೆ ನಿನ್ನ ಗೆಲುವು. ಈ ಜೀವದ ಕೊನೆವರೆಗೂ ನಿನ್ನ ಕಾಯುವೆ ಉಸಿರಿರೋವರೆಗೂ. ಪ್ರೇಮವೇ ನೀ ಮಾಡಿದೆ ಬಂದ